ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಅಸ್ಸಾಮೀಸ್ ಬವೋನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ ಅನ್ನ ನಾವು ನೋಡಬೇಕು. 15-16 ಶತಮಾನದ ಸಂದರ್ಭದಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಶ್ರೀಮಂತ ಶಂಕರ ದೇವ ಅನ್ನುವಂತ ಭಕ್ತಿ ಸಂತರು ಸಾಕಷ್ಟು ಕೆಲಸವನ್ನ ಮಾಡ್ತಾರೆ. ಇವರು ಮೇಜರ್ಲಿ ನಿಯೋ ವೈಷ್ಣವೈಟ್ ಮೂವ್ಮೆಂಟ್ ಅನ್ನ ಅಸ್ಸಾಂ ರಾಜ್ಯಕ್ಕೆ ತಗೊಂಡು ಬರ್ತಾರೆ. ಇವರ ಫಿಲಾಸಫಿ ಬಂದು ಏಕಾಸರಣ ಧರ್ಮ ಅಂತ, ಇದನ್ನ ನೆನ್ಪಿಟ್ಕೊಳ್ಬೇಕು. ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಇವರ ಸ್ಪೆಷಾಲಿಟಿ ಅಂತಂದ್ರೆ ಕೇವಲ ಸಂಸ್ಕೃತದಲ್ಲಿ ಮಾತ್ರನೇ ಬರೀಲಿಲ್ಲ, ಅಸ್ಸಾಮೀಸ್ ಮತ್ತು ಬ್ರಜಾವಳಿ ಅನ್ನುವಂತ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಬರೀತಾರೆ. ಯಾಕೆ ಅಂತಂದ್ರೆ ಇವರ ಮೇಜರ್ ಉದ್ದೇಶ ಆಗಿದ್ದು ಅಂತಂದ್ರೆ ಮಾಸ್ಗೆ ಕನೆಕ್ಟ್ ಆಗಬೇಕು, ಫಿಲಾಸಫಿಯನ್ನ ಭಕ್ತಿ ಮೂವ್ಮೆಂಟ್ ಅನ್ನ ಜನತೆಗೆ ಕೊಂಡೊಯ್ಬೇಕು. ಅದಕ್ಕೋಸ್ಕರ ಜನತೆ ಯೂಶಲಿ ಬಳಕೆ ಮಾಡುವಂತ ಸಾಮಾನ್ಯ ಭಾಷೆ ಆಗಿರುವಂತ ಲೋಕಲ್ ಭಾಷೆಗಳನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ. ಇದು ಒಂದು ಕಾಮನ್ ಫೀಚರ್ ಎಲ್ಲಾ ಭಕ್ತಿ ಸೈಂಟ್ಗಳಲ್ಲಿ ನೀವು ಕಾಣಬಹುದು, ಅದನ್ನೇ ಶ್ರೀಮಂತ ಶಂಕರ ದೇವ ಅವರಲ್ಲೂ ಕಾಣಬಹುದು. ಇವರು ಅಸ್ಸಾಮಿ ಲ್ಯಾಂಗ್ವೇಜ್ ಮತ್ತು ಬ್ರಜಾವಳಿ ಲ್ಯಾಂಗ್ವೇಜ್ ಸಮೃದ್ಧ ಆಗ್ಲಿಕ್ಕೆ ಮೇಜರ್ ಕಾರಣ ಅಂತ ಹೇಳ್ತಾರೆ. ನಂತರ ಇವರು ಬೋರ್ಗೀತ್ ಅನ್ನುವಂತ ಒಂದು ಸ್ಪಿರಿಚುವಲ್ ಮ್ಯೂಸಿಕ್ ಅನ್ನ ಹುಟ್ಟು ಹಾಕ್ತಾರೆ. ಇದನ್ನ ನೆನ್ಪಿಟ್ಕೊಳ್ಬೇಕು, ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಬೋರ್ಗೀತ್ ಅಲ್ಲಿ ಗೀತ್ ಅನ್ನುವಂತ ಪದವೇ ಇದೆ, ಆದ್ದರಿಂದ ಮ್ಯೂಸಿಕ್ ಅಂತ ನಿಮಗೆ ಸುಲಭವಾಗಿ ನೆನಪಿರುತ್ತೆ. ಈ ಬೋರ್ಗೀತ್ ಅನ್ನ ಕೂಡ ಶಂಕರ ದೇವರು ಅಸ್ಸಾಮೀಸ್ ಮತ್ತು ಬ್ರಜಾವಳಿ ಈ ಲೋಕಲ್ ಲ್ಯಾಂಗ್ವೇಜಸ್ ಗಳಲ್ಲೇ ಬರೀತಾರೆ. ನಂತರ ಬವೋನಾ ಅನ್ನುವಂತ ಥಿಯೇಟ್ರಿಕಲ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡು ಬರ್ತಾರೆ. ಈ ಥಿಯೇಟ್ರಿಕಲ್ ಪರ್ಫಾರ್ಮೆನ್ಸ್ ಮೈಥಾಲಜಿ ಬೇಸ್ಡ್ ಆಗಿದೆ. ಇದರಲ್ಲಿ ಡೈಲಾಗ್ ಇರುತ್ತೆ, ಸಾಂಗ್, ಡ್ಯಾನ್ಸ್ ಇವೆಲ್ಲವೂ ಇರುತ್ತೆ. ಇದರ ಡೆವಲಪ್ಮೆಂಟ್ಗೆ ಕೂಡ ಶ್ರೀಮಂತ ಶಂಕರ ದೇವ ಅವರೇ ಕಾರಣ ಅಂತ ಹೇಳ್ತಾರೆ. ನಂತರ ಇವರು ಮೊನಾಸ್ಟಿಕ್ ಡ್ಯಾನ್ಸಸ್ ಅನ್ನ ತರ್ತಾರೆ. ಸ್ಪೆಷಲಿ ಬ್ರಹ್ಮಪುತ್ರ ನದಿಯ ನಡುವೆ ಇರುವಂತ ದ್ವೀಪ ರಿವರೈನ್ ಐಲೆಂಡ್, ಮಜುಲಿ ಐಲೆಂಡ್ ಅಂತ. ಈ ಮಜುಲಿ ಐಲೆಂಡ್ ಅಲ್ಲಿ ಇರುವಂತ ಮೊನಾಸ್ಟ್ರಿಗಳಲ್ಲಿ ಕಂಡಕ್ಟ್ ಮಾಡುವಂತ ಈ ಡ್ಯಾನ್ಸು ನಂತರ ಎವಾಲ್ವ್ ಆಗಿ ಸತ್ರಿಯ ಅನ್ನುವಂತ ಹೆಸರನ್ನ ಪಡ್ಕೊಳ್ಳುತ್ತೆ. ಈ ಸತ್ರಿಯ ಡ್ಯಾನ್ಸ್ ಈಗ ಸದ್ಯಕ್ಕೆ ನಮಗೆ ಕ್ಲಾಸಿಕಲ್ ಡ್ಯಾನ್ಸ್ ಆಗಿ ಫೇಮಸ್ ಆಗಿದೆ. ನೀವು ನೆನ್ಪಿಟ್ಕೊಳ್ಬೇಕು, ಮಜುಲಿ ಐಲೆಂಡು ಅಲ್ಲಿರುವಂತ ಮೊನಾಸ್ಟ್ರಿಗಳಲ್ಲಿ ಮೊನಾಸ್ಟಿಕ್ ಡ್ಯಾನ್ಸ್ ಅನ್ನ ಶ್ರೀಮಂತ ಶಂಕರ ದೇವ ಅವರು ತಗೊಂಡು ಬಂದ್ರು, ಅದು ಎವಾಲ್ವ್ ಆಗಿ ಸತ್ರಿಯ ಡ್ಯಾನ್ಸ್ ಆಗುತ್ತೆ. ಈಗ ನಾವು ಕ್ಲಾಸಿಕಲ್ ಡ್ಯಾನ್ಸಸ್ ಅನ್ನ ನೋಡಿದ್ರೆ ಈ ಚಿತ್ರದಲ್ಲಿ ಈಗ ಸದ್ಯಕ್ಕೆ ನಾವು ಕನ್ಸಿಡರೇಷನ್ಗೆ ತಗೊಂಡಿರುವಂತಹ ಕ್ಲಾಸಿಕಲ್ ಡ್ಯಾನ್ಸಸ್ ಅನ್ನ ಕೊಡಲಾಗಿದೆ. ಸೌತ್ ಇಂದ ನಾವು ಹೋಗೋದಾದ್ರೆ ಭರತನಾಟ್ಯಂ ತಮಿಳುನಾಡಿನಲ್ಲಿ ಫೇಮಸ್ ಆಗಿರುವಂತದ್ದು, ನಂತರ ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ ಕೇರಳದಲ್ಲಿ ಫೇಮಸ್ ಆಗಿರುವಂತದ್ದು, ನಂತರ ಕೂಚುಪುಡಿ ಆಂಧ್ರಪ್ರದೇಶದಲ್ಲಿ ಫೇಮಸ್ ಆಗಿರುವಂತದ್ದು, ನಂತರ ಒಡಿಸ್ಸಿ ಒಡಿಶಾ ರಾಜ್ಯದಲ್ಲಿ ಫೇಮಸ್ ಆಗಿರುವಂತದ್ದು, ಅದೇ ರೀತಿಯಾಗಿ ಕಥಕ್ ನಾರ್ದರ್ನ್ ಇಂಡಿಯಾದಲ್ಲಿ ಯುಪಿ ಬಿಹಾರ್ ಈ ಏರಿಯಾದಲ್ಲಿ ಫೇಮಸ್ ಆಗಿರುವಂತದ್ದು, ನಂತರ ಈಶಾನ್ಯ ರಾಜ್ಯಗಳಲ್ಲಿ ಸತ್ರಿಯ ಡ್ಯಾನ್ಸ್ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಅಸ್ಸಾಂ ರಾಜ್ಯದಲ್ಲಿ ಫೇಮಸ್ ಆಗಿರುವಂತದ್ದು, ನಂತರ ಮಣಿಪುರಿ ಡ್ಯಾನ್ಸ್ ಇದು ಮಣಿಪುರಲ್ಲಿ ಫೇಮಸ್ ಆಗಿರುವಂತದ್ದು. ಇಷ್ಟು ನಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಈಗ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅಸ್ಸಾಮೀಸ್ ಬವೋನಾ ಅನ್ನುವಂತ ಥಿಯೇಟ್ರಿಕಲ್ ಪರ್ಫಾರ್ಮೆನ್ಸ್ ಅನ್ನ ಈಗ ಅಬುಧಾಬಿಯಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ನಮಗೆ ಬೇಸಿಕ್ಸ್ ಆಯ್ತು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಪಾಯಿಂಟ್ ಅಂತಂದ್ರೆ ಎಲ್ಲೋ ನಮ್ಮ ಈಶಾನ್ಯ ಭಾರತದಲ್ಲಿ ಇರುವಂತ ಅಸ್ಸಾಮೀಸ್ ಬವೋನಾ ಅನ್ನುವಂತ ಒಂದು ಆರ್ಟ್ ಫಾರ್ಮ್ ಈಗ ಬೇರೆ ಯಾವುದೋ ದೇಶದಲ್ಲಿ ತನ್ನ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅಂತಂದ್ರೆ ನೀವು ಇದನ್ನ ಗ್ಲೋಬಲೈಸೇಷನ್ಗೆ ಲಿಂಕ್ ಮಾಡಬಹುದು. ಅಂದ್ರೆ ಗ್ಲೋಬಲೈಸೇಷನ್ ಮುಖಾಂತರವಾಗಿ ನಮ್ಮ ಕಲ್ಚರಲ್ ಅಥವಾ ಆರ್ಟ್ ಫಾರ್ಮ್ಗಳು ಏನಿದಾವೆ ಇವುಗಳನ್ನ ಇಂಪ್ರೂವ್ ಮಾಡಲಿಕ್ಕೆ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ನಾವು ನಮ್ಮ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಆಗ್ತಾ ಇದೆ. ಅಂತಂದ್ರೆ ಗ್ಲೋಬಲೈಸೇಷನ್ ಇಂದ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಿದೆ ಕಲ್ಚರಲ್ ಆಸ್ಪೆಕ್ಟ್ ಮೇಲೆ, ಅದೇ ರೀತಿಯಾಗಿ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಇದೆ ಅಂತ ಹೇಳಬೇಕಾದ್ರೆ ಈ ಒಂದು ಆಸ್ಪೆಕ್ಟ್ ಅನ್ನ ಎಕ್ಸಾಂಪಲ್ ರೂಪದಲ್ಲಿ ಬಳಕೆ ಮಾಡ್ಕೊಳ್ಬಹುದು. ನಂತರ ಈ ಆರ್ಟಿಕಲ್ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಸಿಜೆಐ ಆಗಿ ಜಸ್ಟಿಸ್ ಬೋಬ್ಡೆ ಅವರನ್ನ ಅಪಾಯಿಂಟ್ಮೆಂಟ್ ಮಾಡಲಾಗಿದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿಜೆಐ ಅಪಾಯಿಂಟ್ಮೆಂಟ್ ಬಗ್ಗೆ ನೋಡ್ಕೊಳ್ಬೇಕು. ಸಂವಿಧಾನ ಸಿಜೆಐ ಅಪಾಯಿಂಟ್ಮೆಂಟ್ ಅಲ್ಲಿ ಕ್ರೈಟೀರಿಯಾದ ಬಗ್ಗೆ ಮತ್ತು ಪ್ರೊಸೀಜರ್ ಬಗ್ಗೆ ಯಾವುದೇ ಪ್ರಾವಿಷನ್ಸ್ ಅನ್ನ ಕೊಟ್ಟಿಲ್ಲ. ಆರ್ಟಿಕಲ್ 124:1 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಹೇಳೋದು ಅಂತಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇರಬೇಕು, ಅದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಅಂತ ಹೇಳುತ್ತೆ. ಆದರೆ ಅಪಾಯಿಂಟ್ಮೆಂಟ್ ಕ್ರೈಟೀರಿಯಾ ಮತ್ತು ಪ್ರೊಸೀಜರ್ ಬಗ್ಗೆ ಹೇಳೋದಿಲ್ಲ. ಇನ್ಫ್ಯಾಕ್ಟ್ ಆರ್ಟಿಕಲ್ 126 ಅಲ್ಲಿ ಆಕ್ಟಿಂಗ್ ಸಿಜೆಐ ಅವರ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳುತ್ತೆ, ಆದರೆ ಆಕ್ಚುಯಲ್ ಸಿಜೆಐ ಬಗ್ಗೆ ಹೇಳೋದಿಲ್ಲ. ಹೀಗೆ ಸಂವಿಧಾನ ಇವರ ಅಪಾಯಿಂಟ್ಮೆಂಟ್ ಕ್ರೈಟೀರಿಯಾ ಮತ್ತು ಪ್ರೊಸೀಜರ್ ಬಗ್ಗೆ ಹೇಳಿಲ್ಲ ಅಂತಂದ್ರೆ ನಮ್ಮದೇ ಆದಂತಹ ಕನ್ವೆನ್ಷನ್ ಒಂದಿರಬೇಕು. ಕನ್ವೆನ್ಷನ್ ಏನು ಅಂತಂದ್ರೆ ಈಗ ಸದ್ಯಕ್ಕೆ ಇರುವಂತಹ ಸಿಜೆಐ ತಮ್ಮ ಕಡೆಯಿಂದ ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ನೆಕ್ಸ್ಟ್ ಸಿಜೆಐ ಆಗಿ ರೆಕಮೆಂಡ್ ಮಾಡ್ತಾರೆ. ಇಲ್ಲಿ ಸೀನಿಯರ್ ಮೋಸ್ಟ್ ಅಥವಾ ಸೀನಿಯಾರಿಟಿ ಅನ್ನುವಂತ ಪದದ ಅರ್ಥ ಏಜ್ ಇಂದ ಸೀನಿಯರ್ ಅಂತ ಅಲ್ಲ, ಅವರ ಎಕ್ಸ್ಪೀರಿಯನ್ಸ್ ಇಂದ, ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಎಷ್ಟು ನಂಬರ್ ಆಫ್ ಇಯರ್ಸ್ ಅವರು ಸರ್ವಿಸ್ ಅನ್ನ ಸೇವೆಯನ್ನ ಕೊಟ್ಟಿದ್ದಾರೆ ಅನ್ನುವುದರ ಆಧಾರ ಮೇಲೆ ಸೀನಿಯಾರಿಟಿಯನ್ನ ಡಿಸೈಡ್ ಮಾಡ್ತಾರೆ. ಇಲ್ಲಿ ಸೀನಿಯರ್ ಮೋಸ್ಟ್ ಜಡ್ಜ್ ಅನ್ನ ಮಾತ್ರನೇ ಸಿಜೆಐ ಆಗಿ ರೆಕಮೆಂಡ್ ಮಾಡ್ತಾರೆ ಈಗ ಸದ್ಯಕ್ಕೆ ಇರುವಂತ ಸಿಜೆಐ. ಆದರೆ ಇದಕ್ಕೆ ಎಕ್ಸೆಪ್ಷನ್ ಕೂಡ ಇದೆ. ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲಿ ಸೀನಿಯರ್ ಮೋಸ್ಟ್ ಜಡ್ಜಸ್ಗಳು ಇದ್ದರೂ ಕೂಡ
ಜೂನಿಯರ್ ಜಡ್ಜಸ್ಗಳನ್ನು ಎರಡು ಬಾರಿ ಸಿಜೆಐ ಆಗಿ ಅಪಾಯಿಂಟ್ ಮಾಡಲಾಯಿತು. ಈಗ ಸದ್ಯಕ್ಕೆ ಪ್ರೊಸೀಜರ್ ವಿಷಯಕ್ಕೆ ಬಂದಿದೆ ಆದರೆ ಜುಡಿಷಿಯರಿ ಮತ್ತು ಗವರ್ನಮೆಂಟ್ ಮೆಮೊರೆಂಡಮ್ ಆಫ್ ಪ್ರೊಸೀಜರ್ ಒಂದನ್ನು ತಗೊಂಡು ಬಂದಿದ್ದಾರೆ ಸಿಜೆಐಯನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಅಂತ. ಈ ಪ್ರೊಸೀಜರನ್ನು ಇನಿಷಿಯೇಟ್ ಮಾಡೋದು ಅಂದರೆ ಶುರು ಮಾಡೋದು ಲಾ ಮಿನಿಸ್ಟರು. ಯಾವಾಗ ಶುರು ಮಾಡ್ತಾರೆ ಅಂತಂದರೆ ಈಗ ಇರುವಂತಹ ಸಿಜೆಐ ರಿಟೈರ್ ಆಗ್ತಾರೆ ಅಂತ ಲಾ ಮಿನಿಸ್ಟರ್ಗೆ ಗೊತ್ತಿರುತ್ತೆ. ಆದ್ದರಿಂದ ಅಪ್ರೋಪ್ರಿಯೇಟ್ ಟೈಮಲ್ಲಿ ಈ ಪ್ರೊಸೀಜರ್ ಅನ್ನು ಶುರು ಮಾಡ್ತಾರೆ. ಆಗ ಸಿಜೆಐ ತಮ್ಮ ಕಡೆಯಿಂದ ರೆಕಮೆಂಡೇಷನ್ ಅನ್ನು ಲಾ ಮಿನಿಸ್ಟ್ರಿಗೆ ಕಳಿಸ್ತಾರೆ. ಇನ್ ಕೇಸ್ ಸಿಜೆಐ ಸೀನಿಯರ್ ಮೋಸ್ಟ್ ಜಡ್ಜ್ ಅನ್ನ ರೆಕಮೆಂಡ್ ಮಾಡ್ತಿರಬೇಕಾದ್ರೆ ಯಾವುದಾದ್ರೂ ಅನುಮಾನ ಇದ್ದಿದ್ದೇ ಆದ್ರೆ ಸಿಜೆಐ ಕೊಲಿಜಿಯಂ ಅನ್ನ ಇಲ್ಲಿ ಕನ್ಸಲ್ಟ್ ಮಾಡಬಹುದು. ಕೊಲಿಜಿಯಂ ಅಲ್ಲಿ ಅವರು ಆ ಸುಪ್ರೀಂ ಕೋರ್ಟ್ ಜಡ್ಜ್ನ ಫಿಟ್ನೆಸ್ ಬಗ್ಗೆ ಡಿಸ್ಕಸ್ ಮಾಡಿ ನಂತರ ನಿರ್ಧಾರವನ್ನು ತಗೊಂಡು ರೆಕಮೆಂಡೇಷನ್ಸ್ ಅನ್ನ ಕೊಡಬಹುದು. ಈ ರೆಕಮೆಂಡೇಷನ್ಸ್ ಅನ್ನ ಲಾ ಮಿನಿಸ್ಟರು ಪ್ರೈಮ್ ಮಿನಿಸ್ಟರ್ಗೆ ಕೊಡ್ತಾರೆ. ಪ್ರೈಮ್ ಮಿನಿಸ್ಟರು ಇದರ ಮುಖಾಂತರವಾಗಿ ಪ್ರೆಸಿಡೆಂಟ್ಗೆ ಅಡ್ವೈಸ್ ಅನ್ನ ಕೊಡ್ತಾರೆ. ಪ್ರೆಸಿಡೆಂಟ್ ನಂತರ ಸಿಜೆಐ ಅನ್ನ ಅಪಾಯಿಂಟ್ ಮಾಡ್ತಾರೆ. ಪ್ರೆಸಿಡೆಂಟೇ ತಮ್ಮ ಕಡೆಯಿಂದ ಸಿಜೆಐಗೆ ಓತ್ ಆಫ್ ಆಫೀಸ್ ಅನ್ನ ಕೂಡ ಅಡ್ಮಿನಿಸ್ಟರ್ ಮಾಡ್ತಾರೆ. ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಬೇಕು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೊಸೀಜರ್ ಮತ್ತು ಕ್ರೈಟೀರಿಯಾವನ್ನ ಕೊಟ್ಟಿದ್ಯಾ? ಕೊಟ್ಟಿಲ್ಲ. ನಂತರ ಸಿಜೆಐನ ಅಪಾಯಿಂಟ್ಮೆಂಟ್ ಮಾಡೋದು ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಂತರ ಸಿಜೆಐಗೆ ಓತನ ಯಾರು ಅಡ್ಮಿನಿಸ್ಟರ್ ಮಾಡ್ತಾರೆ? ಪ್ರೆಸಿಡೆಂಟೇ ಮಾಡ್ತಾರೆ. ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು. ನಂತರ ನಾವು ನಿನ್ನೆಯ ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ, ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟ್ ಕಡೆಯಿಂದ ಮೆಂಬರ್ಸು ಇಂಡಿಯಾಗೆ ಬಂದಿದ್ದರೆ ಕಾಶ್ಮೀರಲ್ಲಿರುವಂತಹ ಸಿಚುಯೇಷನ್ ಅನ್ನ ಅಸೆಸ್ ಮಾಡಲಿಕ್ಕೆ ಮತ್ತು ವಿಸಿಟ್ ಮಾಡಿ ಕಾಶ್ಮೀರಲ್ಲಿ ಸ್ಥಿತಿಗತಿ ಹೇಗಿದೆ ಅಂತ ನೋಡ್ಲಿಕ್ಕೆ ಅಂತ. ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಅಪೋಸಿಷನ್ ಪಾರ್ಟಿಗಳು ಕೆಲವೊಂದು ಕನ್ಸರ್ನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಮೊದಲನೇ ಕನ್ಸರ್ನ್ ಅಂತಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ಇಂಡಿಯನ್ ಪಾರ್ಲಿಮೆಂಟ್ಗೆ ಅಕೌಂಟಬಲ್ ಆಗಿರಬೇಕು. ಇಲ್ಲಿ ಯಾಕೆ ಯುರೋಪಿಯನ್ ಪಾರ್ಲಿಮೆಂಟ್ಗೆ ಅಕೌಂಟಬಲ್ ಆಗಿದೆ ಈ ರೀತಿಯ ಮಾತನ್ನ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಇಂಡಿಯನ್ ಪಾರ್ಲಿಮೆಂಟಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಕಾಶ್ಮೀರ್ಗೆ ವಿಸಿಟ್ ಮಾಡ್ಲಿಕ್ಕೆ ಅಂತ ಹೋದಾಗ ಅವರನ್ನ ಡಿಟೈನ್ ಮಾಡ್ಕೊಳ್ಳಾಯ್ತು, ಅವರಿಗೆ ಅಲೋ ಮಾಡಲಿಲ್ಲ ಕಾಶ್ಮೀರನ ವಿಸಿಟ್ ಮಾಡ್ಲಿಕ್ಕೆ. ಆದರೆ ಇಲ್ಲಿ ಯುರೋಪಿಯನ್ ಯೂನಿಯನ್ ಪಾರ್ಲಿಮೆಂಟಿನ ಮೆಂಬರ್ಸ್ ಅನ್ನ ಯಾಕೆ ಅಲೋ ಮಾಡ್ತಿರೋದು? ಯುರೋಪಿಯನ್ ಪಾರ್ಲಿಮೆಂಟ್ಗೆ ಗವರ್ನಮೆಂಟ್ ಅಕೌಂಟಬಲ್ ಆಗಿದೆಯಾ, ಇಂಡಿಯನ್ ಪಾರ್ಲಿಮೆಂಟ್ಗೆ ಅಕೌಂಟಬಲ್ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ನಂತರ ಇನ್ನೊಂದು ಪಾಯಿಂಟ್ ಅಂತಂದ್ರೆ, ಈಗ ಸದ್ಯಕ್ಕೆ ಜಮ್ಮು ಅಂಡ್ ಕಾಶ್ಮೀರ್ ಅನ್ನೋದು ಇಂಡಿಯಾದ ಇಂಟರ್ನಲ್ ಅಫೇರ್ ಅಂತ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಪಾಕಿಸ್ತಾನ್ ಮತ್ತು ಚೈನಾ ಈ ಇಶ್ಯೂನ ಇಂಟರ್ನ್ಯಾಷನಲೈಸ್ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ರು. ಈಗ ಇಂಡಿಯಾ ಕಾಶ್ಮೀರ್ಗೆ ವಿಸಿಟ್ ಮಾಡ್ಲಿಕ್ಕೆ ಈ ಯುರೋಪಿಯನ್ ಪಾರ್ಲಿಮೆಂಟ್ ಮೆಂಬರ್ಸ್ ಅನ್ನ ಅಲೋ ಮಾಡ್ತಿದೆ ಅಂತಂದ್ರೆ, ಇಂಡಿಯಾನೇ ಈ ಇಶ್ಯೂನ ಇಂಟರ್ನ್ಯಾಷನಲೈಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಆಯ್ತು. ಆದ್ದರಿಂದ ಇಲ್ಲಿ ಅಗೇನ್ ಅಪೋಸಿಷನ್ ಪಾರ್ಟಿಗಳು ಇದನ್ನ ಕೂಡ ಅಪೋಸ್ ಮಾಡ್ತಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಒಂದೆರಡು ಪಾಯಿಂಟ್ ಗಳನ್ನ ಡಿಸ್ಕಸ್ ಮಾಡೋದಾದ್ರೆ, ಮೊದಲಿಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಅಕೌಂಟಬಲ್ ಯಾರಿಗೆ ಆಗಿರುತ್ತೆ ಅಂತಂದ್ರೆ ಪಾರ್ಲಿಮೆಂಟ್ಗೆ. ಸ್ಪೆಸಿಫಿಕಲಿ ಮಾತಾಡೋದಾದ್ರೆ ಲೋಕಸಭೆಗೆ ಅಕೌಂಟಬಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಲೋಕಸಭೆ ಮಾತ್ರನೇ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನ ಕೆಳಗಿಳಿಸುವಂತ ಅಂದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಪಾಸ್ ಮಾಡುವಂತ ಪವರ್ನ ಹೊಂದಿರುತ್ತೆ. ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಪಾಯಿಂಟ್ ನಂಬರ್ ಒನ್. ಎರಡನೇ ಪಾಯಿಂಟ್ ಅಂತಂದ್ರೆ, ನಮ್ಮ ಎಂಪಿಗಳಿಗೆ ಮತ್ತು ಪಾರ್ಲಿಮೆಂಟ್ಗೆ ಎರಡೂ ಹೌಸಸ್ಗಳಿಗೆ ತಮ್ಮದೇ ಆದಂತಹ ಪ್ರಿವಿಲೇಜಸ್ಗಳು ಇದಾವೆ. ಪ್ರಿವಿಲೇಜಸ್ಗಳು ಅಂತಂದ್ರೆ ಇಮ್ಯುನಿಟೀಸ್ ಮತ್ತು ಸ್ಪೆಷಲ್ ರೈಟ್ಸ್ಗಳು. ಈ ಪ್ರಿವಿಲೇಜಸ್ಗಳನ್ನ ಬಳಕೆ ಮಾಡಿಕೊಂಡು ಎಂಪಿಗಳು ತಮ್ಮ ಕೆಲಸವನ್ನ ಮಾಡ್ತಾರೆ. ಈ ಪ್ರಿವಿಲೇಜಸ್ ಇಲ್ಲ ಅಂತಂದ್ರೆ ಎಂಪಿಗಳು ಕೆಲಸವನ್ನ ಮಾಡಲಿಕ್ಕೆ ಮತ್ತು ಪಾರ್ಲಿಮೆಂಟ್ ಕೆಲಸವನ್ನ ಮಾಡಲಿಕ್ಕೆ ಎಫೆಕ್ಟಿವ್ ಆಗಿ ಕೆಲಸವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದನೇ ಇವರಿಗೆ ಪ್ರಿವಿಲೇಜಸ್ ಅನ್ನ ಕೊಡಲಾಗಿದೆ. ಕಾನ್ಸ್ಟಿಟ್ಯೂಷನ್ ಒಂದಷ್ಟು ಪ್ರಿವಿಲೇಜಸ್ ಅನ್ನ ಕೊಟ್ಟಿದೆ. ಲಾಗಳ ಮುಖಾಂತರವಾಗಿ ಒಂದಷ್ಟು ಪ್ರಿವಿಲೇಜಸ್ಗಳು ಸಿಕ್ಕಿದವೆ. ಕನ್ವೆನ್ಷನ್ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ಗಳ ಮುಖಾಂತರವಾಗಿ ಸಾಕಷ್ಟು ಪ್ರಿವಿಲೇಜಸ್ಗಳು ಸಿಕ್ಕಿದವೆ. ಈಗ ನಮ್ಮ ಎಂಪಿಗಳು ಜಮ್ಮು ಅಂಡ್ ಕಾಶ್ಮೀರ್ಗೆ ಎಂಟರ್ ಆಗೋದನ್ನ ತಡೆದಿದ್ದಾರೆ ಅಂತಂದ್ರೆ ಅವರ ಪ್ರಿವಿಲೇಜಸ್ ಅನ್ನ ಕಿತ್ಕೊಂಡಂಗೆ ಆಗಿದೆ. ಆದ್ದರಿಂದ ಪ್ರಿವಿಲೇಜ್ ಮೋಷನ್ ಅನ್ನ ಕೂಡ ನಾವು ಪಾಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಪಾರ್ಲಿಮೆಂಟ್ ಅಲ್ಲಿ ಅಂತ ಇಲ್ಲಿ ಅಪೋಸಿಷನ್ ಪಾರ್ಟಿಗಳು ಹೇಳಿದವೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂತದ್ದು. ನಂತರ ಈ ಚಿತ್ರದಲ್ಲಿ ಇಂಡಿಯನ್ ಪ್ರಿಸನ್ಗಳ ಸ್ಥಿತಿಗತಿಗಳ ಬಗ್ಗೆ ಒಂದೆರಡು ಫ್ಯಾಕ್ಟ್ಗಳನ್ನು ಕೊಟ್ಟಿದ್ದಾರೆ. ಮೇನ್ಲಿ NCRB ಕೊಟ್ಟಿರುವಂತಹ ರಿಪೋರ್ಟಿನ ಆಧಾರದ ಮೇಲೆ ಇಲ್ಲಿರುವಂತಹ ಫ್ಯಾಕ್ಟ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಫ್ಯಾಕ್ಟ್ ಅಂತಂದ್ರೆ, ಆಸ್ ಆಫ್ 2017 ನಮ್ಮ ಪ್ರಿಸನ್ಗಳಲ್ಲಿ ಆಕ್ಯುಪೆನ್ಸಿ ರೇಟ್ ಅನ್ನೋದು 115% ಆಗಿದೆ. ಅಂದ್ರೆ ಒಂದು ಪ್ರಿಸನ್ ಅಲ್ಲಿ 100 ಜನ ಪ್ರಿಸನರ್ಸ್ ಇರಬಹುದು, ಆದರೆ ಅದೇ ಪ್ರಿಸನ್ ಅಲ್ಲಿ ಈಗ 115 ಜನ ಪ್ರಿಸನರ್ಸ್ ಇದ್ದಾರೆ. ಅಂದ್ರೆ ಓವರ್ ಕ್ರೌಡೆಡ್ ಆಗಿದ್ದಾವೆ ನಮ್ಮ ಪ್ರಿಸನ್ಗಳು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ, 2007 ಕಂಪೇರ್ ಮಾಡಿದೆ ಆದ್ರೆ 2017 ಇರುವಂತಹ ಸಿಚುಯೇಷನ್ ಬೆಟರ್ ಆಗಿದೆ ಅಂತ ಹೇಳ್ತಾರೆ. ಯಾಕೆಂತಂದ್ರೆ 2007 ಸಂದರ್ಭದಲ್ಲಿ ನಮ್ಮ ಪ್ರಿಸನ್ಗಳಲ್ಲಿ 140% ಆಕ್ಯುಪೆನ್ಸಿ ರೇಟ್ ಇತ್ತು. ಆದ್ದರಿಂದ ಈಗ ಇರುವಂತಹ 115% ಬೆಟರ್ ಸಿಚುಯೇಷನ್ ಅಂತ ಹೇಳ್ತಿದ್ದಾರೆ. ನಂತರ ಮೂರನೇ ಪಾಯಿಂಟ್ ಅಂತಂದ್ರೆ, ಇರುವಂತಹ 28 ರಾಜ್ಯಗಳು ಇವರು ಕನ್ಸಿಡರೇಷನ್ಗೆ ತಗೊಂಡಿರೋದು. ಅದರಲ್ಲಿ 16 ಸ್ಟೇಟ್ಗಳಲ್ಲಿ ಪ್ರಿಸನ್ ಆಕ್ಯುಪೆನ್ಸಿ 100%ಗಿಂತನೂ ಹೆಚ್ಚು ಇದೆ. ಅಂದ್ರೆ ಮೆಜಾರಿಟಿ ಆಫ್ ದಿ ಪ್ರಿಸನ್ಸ್ಗಳಲ್ಲಿ 100%ಗಿಂತನೂ ಹೆಚ್ಚು ಆಕ್ಯುಪೆನ್ಸಿ ಅನ್ನೋದು ಇದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಾವು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಓವರ್ಆಲ್ ಗವರ್ನೆನ್ಸ್ ಬಗ್ಗೆ, ಪ್ರಿಸನ್ ಗವರ್ನೆನ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಓವರ್ ಕ್ರೌಡಿಂಗ್ ಅನ್ನ ಮೆನ್ಷನ್ ಮಾಡಬಹುದು. ಈ ಫ್ಯಾಕ್ಟ್ ಅನ್ನ ನೀವು ಮೆನ್ಷನ್ ಮಾಡಬಹುದು. ಇದು ಡೈರೆಕ್ಟ್ಲಿ ಪ್ರಿಸನರ್ಸ್ ರೈಟ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ.
ಅವರನ್ನ ರಿಫಾರ್ಮ್ ಮಾಡ್ಲಿಕ್ಕೆ ಅಂತ, ರಿಹಾಬಿಲಿಟೇಟ್ ಮಾಡ್ಲಿಕ್ಕೆ ಅಂತ ಜೈಲಿಗೆ ಕರ್ಕೊಂಡು ಬಂದಿದ್ದೀವಿ. ಆದರೆ ಜೈಲುಗಳಲ್ಲೇ ಇಷ್ಟೊಂದು ಪ್ರಾಬ್ಲಮ್ಗಳು ಇದಾವೆ ಅನ್ನುವಂಥ ಪಾಯಿಂಟನ್ನು ನೀವು ಹೇಳಬಹುದು. ಈಗ ಸದ್ಯಕ್ಕೆ ಈ ಓವರ್ ಕ್ರೌಡಿಂಗ್ ಪಾಯಿಂಟ್ ಒಂದನ್ನು ಬರ್ಕೊಂಡಿರಿ. ಮತ್ತೆ ಅವಕಾಶ ಸಿಕ್ಕಾಗ ಓವರ್ಆಲ್ ಪ್ರಿಸನ್ ರಿಫಾರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಂತರ ಈ ಆರ್ಟಿಕಲ್ ಅಲ್ಲಿ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಸೌದಿ ಅರೇಬಿಯಾಗೆ ವಿಸಿಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಯಾ ಸೌದಿ ಅರೇಬಿಯಾ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ ನಾವು ನಿನ್ನೆಯ ವಿಶ್ಲೇಷಣೆಯಲ್ಲಿ ಇಂಡಿಯಾ ಸೌದಿ ಅರೇಬಿಯಾ ರಿಲೇಷನ್ಶಿಪ್ ನ ಸ್ವಲ್ಪ ಬೇಸಿಕ್ಸ್ ಅನ್ನ ನೋಡಿದೀವಿ. ಆದ್ದರಿಂದ ಅದನ್ನ ಒಮ್ಮೆ ರಿವೈಸ್ ಮಾಡಿ ನಂತರ ಇಲ್ಲಿರುವಂತಹ ಪಾಯಿಂಟ್ಗಳನ್ನ ನೀವು ನೋಡಿ. ಯಾರ್ಯಾರು ನಿನ್ನೆಯ ವಿಶ್ಲೇಷಣೆಯನ್ನ ನೋಡಿಲ್ಲ, ಹೋಗಿ ಆ ಒಂದು ಡಿಸ್ಕಷನ್ ಅನ್ನ ಕೇಳಿ, ನಂತರ ಬಂದು ಈ ಪಾಯಿಂಟ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಮೊದಲನೇ ಪಾಯಿಂಟ್ ಅಂತಂದ್ರೆ, ಈಗ ಸದ್ಯಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಯಾ ಮತ್ತು ಸೌದಿ ಅರೇಬಿಯಾದ ನಡುವೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕೌನ್ಸಿಲ್ ಒಂದನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ನಾವು 2006 ಡೆಲ್ಲಿ ಡಿಕ್ಲರೇಷನ್ ಮುಖಾಂತರವಾಗಿ ಇಂಡಿಯಾ ಸೌದಿ ಅರೇಬಿಯಾ ರಿಲೇಷನ್ಶಿಪ್ನ ನಡುವೆ ಒಂದು ಬೈಲ್ಯಾಟ್ರಲ್ ರಿಲೇಷನ್ಶಿಪ್ಗೆ ಹೊಸ ಇಂಪೆಟಸ್ ಅನ್ನ ಕೊಡಲಾಯಿತು. ನಂತರ 2010 ರಿಯಾದ ಡಿಕ್ಲರೇಷನ್ನ ಮುಖಾಂತರವಾಗಿ ಈ ಬೈಲ್ಯಾಟ್ರಲ್ ರಿಲೇಷನ್ಶಿಪ್ ಅನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತಕ್ಕೆ ಕೊಂಡೊಯ್ಯಲಾಯಿತು. ನಂತರ ಈಗ 2019 ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕೌನ್ಸಿಲ್ ಒಂದನ್ನು ತಗೊಂಡು ಬಂದಿದ್ದೀವಿ. ಇದರ ಹೆಡ್ ಬಂದು ಎರಡೂ ದೇಶದ ಲೀಡರ್ಸ್ ಆಗಿರ್ತಾರೆ. ಇಂಡಿಯಾದ ಕಡೆಯಿಂದ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ನಂತರ ಈ ಕೌನ್ಸಿಲ್ ಅಲ್ಲಿ ನೀತಿ ಆಯೋಗ್, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇವರ ಪಾರ್ಟಿಸಿಪೇಷನ್ ಕೂಡ ಇರುತ್ತೆ. ನಂತರ ಎರಡನೇ ಬೆಳವಣಿಗೆ ಎಕಾನಮಿ ವಿಷಯವಾಗಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಸೌದಿ ಅರೇಬಿಯಾದಲ್ಲಿ ನಡೆದಂತಹ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಇನಿಷಿಯೇಟಿವ್ ಸಮಿಟ್ ಅನ್ನು ಅಟೆಂಡ್ ಮಾಡಿದರೆ ಮತ್ತು ಇಂಡಿಯಾದ ಕಡೆಯಿಂದ ಸೌದಿ ಅರೇಬಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೊಂಡೊಯ್ಯಬಹುದಾ ಅನ್ನುವುದರ ಬಗ್ಗೆ ಡಿಸ್ಕಸ್ ಮಾಡಿದರೆ. ಆದರೆ ಯಾವುದೇ ಅಗ್ರಿಮೆಂಟ್ ಅನ್ನು ತಗೊಂಡು ಬಂದಿಲ್ಲ ಇಂಡಿಯಾದ ಇನ್ವೆಸ್ಟ್ಮೆಂಟ್ ವಿಷಯವಾಗಿ. ನಂತರ ಕೆಲವೊಂದು MOUಗಳನ್ನು ಸಹಿ ಮಾಡಲಾಗಿದೆ. ಇವುಗಳಲ್ಲಿ ಕೆಲವನ್ನಾದರೂ ನೀವು ನೆನಪಿಟ್ಕೊಂಡು ಆನ್ಸರ್ಸ್ ಅಲ್ಲಿ ಮೆನ್ಷನ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಮೊದಲನೇ MOU ಅಂತಂದ್ರೆ ನಾರ್ಕೋಟಿಕ್ ಟ್ರಾಫಿಕಿಂಗ್ ಅನ್ನು ಕಡಿಮೆ ಮಾಡಬೇಕು ಅಂತ. ನಂತರ ರಿನ್ಯೂವಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೋಆಪರೇಷನ್ ಅನ್ನು ಜಾಸ್ತಿ ಮಾಡಬೇಕು ಅಂತ. ನಂತರ ಡಿಪ್ಲೊಮ್ಯಾಟ್ಗಳಿಗೆ ಟ್ರೈನಿಂಗ್ ಅನ್ನು ಕೊಡುವ ವಿಷಯವಾಗಿ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಸಹಿ ಮಾಡಿಕೊಳ್ಳಲಾಗಿದೆ. ನಂತರ ಡಿಫೆನ್ಸ್ ಇಂಡಸ್ಟ್ರಿ ಪ್ರೊಡಕ್ಷನ್ ವಿಷಯವಾಗಿ, ಸೆಕ್ಯೂರಿಟಿ ಕೊಲಾಬರೇಷನ್ ವಿಷಯವಾಗಿ, ನಂತರ ರುಪೆ ಕಾರ್ಡ್ಗಳನ್ನು ಸೌದಿ ಅರೇಬಿಯಾದಲ್ಲಿ ಯಾವ ರೀತಿ ಬಳಕೆ ಮಾಡಬಹುದು ಅನ್ನುವ ವಿಷಯವಾಗಿ ಕೂಡ ಅಗ್ರಿಮೆಂಟ್ ಅನ್ನು ಸಹಿ ಮಾಡಲಾಗಿದೆ. ನಂತರ ಇಂಡಿಯಾದಿಂದ ಸೌದಿ ಅರೇಬಿಯಾಗೆ ಹಜ್ ಪಿಲ್ಗ್ರಿಮ್ಸ್ ಏನು ಹೋಗ್ತಿದ್ದಾರೆ ಅವರಿಗೆ ಸಹಾಯ ಆಗುವ ಹಾಗೆ ಕೂಡ ಒಂದು MOU ಅನ್ನು ಸಹಿ ಮಾಡಲಾಗಿದೆ. ನಂತರದ ಬೆಳವಣಿಗೆ ಟೆರರಿಸಂ ವಿಷಯವಾಗಿ, ಇಂಡಿಯಾ ಮತ್ತು ಸೌದಿ ಅರೇಬಿಯಾ ಎರಡೂ ದೇಶಗಳು ಕಂಡೆಮ್ ಮಾಡಿದವೆ ಸೌದಿ ಅರೇಬಿಯಾದಲ್ಲಿ ಇತ್ತೀಚೆಗೆ ಅಬ್ಕ್ವೆಕ್ ಮತ್ತು ಕುರಾಯಿಸ್ ಫೀಲ್ಡ್ಗಳ ಮೇಲೆ ಆದಂತಹ ಡ್ರೋನ್ ಅಟ್ಯಾಕ್ಗಳನ್ನು. ಈ ಅಟ್ಯಾಕ್ ಅನ್ನ ಯಾರು ಮಾಡಿದ್ದು? ಯೆಮೆನ್ನಲ್ಲಿ ಇರುವಂತಹ ಹೌತಿ ರೆಬೆಲ್ಸ್ ಮಾಡಿದ್ದು ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ಸೌದಿ ಅರೇಬಿಯಾ ಹೇಳೋದು ಅಂತಂದ್ರೆ ಹೌತೀಸ್ಗೆ ಇಷ್ಟೊಂದು ಪವರ್ಫುಲ್ ಡ್ರೋನ್ಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಹತ್ತಿರ ಸೌದಿ ಅರೇಬಿಯಾದ ಏರ್ ಡಿಫೆನ್ಸ್ ಅನ್ನ ಕ್ರಾಸ್ ಮಾಡಿ ಬಂದು ಇಷ್ಟು ದೂರದವರೆಗೂ ಬಂದು ಅಟ್ಯಾಕ್ ಮಾಡುವಂತಹ ಕೆಪಾಸಿಟಿ ಇಲ್ಲ. ಆದ್ದರಿಂದ ಈ ಅಟ್ಯಾಕ್ ಅನ್ನ ಮಾಡಿರುವುದು ಇರಾನ್ ಅಂತ ಸೌದಿ ಅರೇಬಿಯಾ ಹೇಳುತ್ತೆ. ಒಟ್ಟಾರೆಯಾಗಿ ಟೆರರಿಸಂ ಅನ್ನ ಎರಡೂ ದೇಶಗಳು ಕಂಡೆಮ್ ಮಾಡಿದವೆ ಅನ್ನುವಂತ ಪಾಯಿಂಟ್ ನಮಗೆ ಇಂಪಾರ್ಟೆಂಟ್. ಇದಾದ ನಂತರ ಟೆರರಿಸಂ ವಿಷಯವಾಗಿಯೇ ಇಂಡಿಯಾ ಮತ್ತು ಸೌದಿ ಅರೇಬಿಯಾ ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿದವೆ ಮತ್ತು ಟೆರರಿಸಂ ಅನ್ನ ಆಲ್ ಫಾರ್ಮ್ಸ್ ಆಫ್ ಟೆರರಿಸಂ ಅನ್ನ ಕಂಡೆಮ್ ಮಾಡಿದವೆ. ಜೊತೆಗೆ ಹೇಳ್ತವೆ ರಿಲಿಜಿಯನ್, ರೇಸ್, ಕಲ್ಚರ್ ಇವ್ಯಾವನ್ನು ಇಂಟರ್ನ್ಯಾಷನಲ್ ಟೆರರಿಸಂಗೆ ಲಿಂಕ್ ಮಾಡಬಾರದು. ಯಾವ ಒಂದು ಪರ್ಟಿಕ್ಯುಲರ್ ರಿಲಿಜನ್ ಇಂಟರ್ನ್ಯಾಷನಲ್ ಟೆರರಿಸಂಗೆ ಲಿಂಕ್ ಆಗಿಲ್ಲ, ಅದು ಬೇಸಿಕಲಿ ಟೆರರಿಸ್ಟ್ಗಳಿಂದ ಆಗ್ತಿರುವಂತಹ ಆಕ್ಟಿವಿಟಿ ಅನ್ನುವಂತ ಮಾತನ್ನ ಹೇಳಿದರೆ. ನಂತರ ಕೆಲವೊಂದು ರೀಜನಲ್ ಇಶ್ಯೂಸ್ಗಳ ವಿಷಯವಾಗಿ ಕೂಡ ಮಾತುಕತೆಯನ್ನು ಆಡಿದರೆ, ಸ್ಪೆಷಲಿ ಸಿರಿಯಾ, ಯೆಮೆನ್ ಮತ್ತು ಪ್ಯಾಲೆಸ್ತೈನ್ ಕಂಡೀಷನ್ ಬಗ್ಗೆ ಮಾತಾಡಿದರೆ. ಪ್ಯಾಲೆಸ್ತೈನ್ ವಿಷಯಕ್ಕೆ ಬಂದಿದ್ದಾದ್ರೆ pre-1967 ಬಾರ್ಡರ್ ಏನಿತ್ತು ಅದರ ಅಕಾರ್ಡಿಂಗ್ಲಿ ಇಂಡಿಪೆಂಡೆಂಟ್ ಪ್ಯಾಲೆಸ್ತೈನ್ ಅನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು, ಅದಕ್ಕೆ ಕ್ಯಾಪಿಟಲ್ ಜೆರೂಸಲೇಮ್ ಆಗಿರಬೇಕು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಡಲಾಗಿದೆ. ನಂತರ ಗ್ಲೋಬಲ್ ಇಶ್ಯೂಸ್ ವಿಷಯಕ್ಕೆ ಬಂದಿದ್ದಾದ್ರೆ ಇಂಡಿಯಾ ಹೇಳುತ್ತೆ ಇಂಟರ್ನ್ಯಾಷನಲ್ ಲಾಗಳನ್ನು ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು, ಅದರಲ್ಲೂ ಇವತ್ತು ಪವರ್ಫುಲ್ ಕಂಟ್ರಿಗಳು ರೆಸ್ಪೆಕ್ಟ್ ಮಾಡಬೇಕು, ಇಂಡೈರೆಕ್ಟ್ಲಿ ಚೈನಾ ಮತ್ತಿತರ ದೇಶಗಳಿಗೆ ಇಂಡಿಯಾ ಹೇಳ್ತಾ ಇರೋದು. ನಂತರ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನ ರಿಫಾರ್ಮ್ ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಿ ಇಂಡಿಯಾದಂತಹ ಪ್ಲೇಯರ್ಸ್ಗೆ ಎಂಟ್ರಿ ಕೊಡಬೇಕು ಅನ್ನುವಂಥ ಮಾತನ್ನ ಹೇಳಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗುವುದು. ಒಟ್ಟಾರೆಯಾಗಿ ಸೌದಿ ಅರೇಬಿಯಾ ವಿಷಯವಾಗಿ ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆಗಳು ನಿಮಗೆ ಒಂದು ಕಡೆ ಇರಬೇಕು, ಅವುಗಳನ್ನು ನಿಮ್ಮ ಆನ್ಸರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿರಬೇಕು. ಇಷ್ಟು ಈ ಆರ್ಟಿಕಲ್ನ ಉಪಯೋಗ. ನಂತರ ನಾವು ನಿನ್ನೆ ವಿಶ್ಲೇಷಣೆಯಲ್ಲಿ ನೋಡಿದ್ವಿ ISIS ನ ಚೀಫ್ ಅನ್ನ ಎಲಿಮಿನೇಟ್ ಮಾಡಿದರೆ ಅಂತ, ಅದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನ ಬರೆದಿದ್ದಾರೆ. ISIS ಅನ್ನುವಂಥ ಟೆರರಿಸ್ಟ್ ಆರ್ಗನೈಸೇಷನ್ ನ ಫಾಲ್ ಎಲ್ಲಿಂದ ಬಿಗ್ಯಾನ್ ಆಯಿತು ಅಂತಂದ್ರೆ ಕೋಬೇನ್ ಟೌನ್ ಅನ್ನ ಕಳೆದುಕೊಳ್ಳುವುದರ ಮುಖಾಂತರವಾಗಿ. 2015 ಕುರ್ದಿಶ್ ಪೀಪಲ್ ಪ್ರೊಟೆಕ್ಷನ್ ಯೂನಿಟ್ YPG ಬಂದು ಕೋಬೇನ್ ಅನ್ನ ISIS ಇಂದ ಕಿತ್ಕೊಳ್ಳುತ್ತೆ. ನಂತರ ಸಿರಿಯಾದಲ್ಲೇ ಇರುವಂತಹ ಏನ್ಸಿಯನ್ ಸಿಟಿ ಪಾಲ್ಮೈರಾ, ಇದನ್ನ ಗವರ್ನಮೆಂಟ್ ಫೋರ್ಸಸ್ಗಳು ISIS ಇಂದ ಕಿತ್ಕೊಳ್ತವೆ. ಈ ಏನ್ಸಿಯನ್ ಸಿಟಿ ಪಾಲ್ಮೈರಾವನ್ನ ನೆನಪಿಟ್ಕೊಳ್ಬೇಕು. ಈ ಸಿಟಿಯಲ್ಲಿ ಯುನೆಸ್ಕೋ ಹೆರಿಟೇಜ್ ಸ್ಟ್ರಕ್ಚರ್ ಒಂದು ಇದೆ, ಅದರ ಮೇಲೆ ಕೂಡ ISIS ಆರ್ಗನೈಸೇಷನ್ ಬಾಂಬಿಂಗ್ ಅನ್ನ ಮಾಡಿತ್ತು. ನಂತರ ಸಿರಿಯಾದ ಗವರ್ನಮೆಂಟ್ ಫೋರ್ಸಸ್ ಹೋಗಿ ಪಾಲ್ಮೈರನ್ನ ಮತ್ತೆ ತಮ್ಮ ಕೈ ಕೆಳಗೆ ತಗೊಳ್ತಾರೆ. ಇದಾದ ನಂತರ ಇರಾಕಿಗೆ ಬಂದಿದ್ದಾದ್ರೆ ಇರಾಕಿನ ಆರ್ಮಿ ISIS ಅನ್ನ ಸೋಲಿಸಲಿಕ್ಕೆ ಪ್ರಯತ್ನ ಪಡುತ್ತೆ. ಅಂದ್ರೆ ಎಲ್ಲ ಕಡೆಯಿಂದ ISIS ಹೊಡೆತಗಳು ಶುರುವಾಗ್ತವೆ. ಇದರಿಂದಾಗಿ ISIS ಫಾಲ್ ಶುರುವಾಯಿತು ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಡೆ ಸಿರಿಯನ್ ಡೆಮೋಕ್ರೆಟಿಕ್ ಫೋರ್ಸಸ್ ಲೆಡ್ ಬೈ ಕುರ್ದಿಶ್ YPG, ಇನ್ನೊಂದು ಕಡೆ ಇರಾಕಿನ ಇರಾಕ್ ಆರ್ಮಿ, ಇನ್ನೊಂದು ಕಡೆ ಸಿರಿಯಾದ ಗವರ್ನಮೆಂಟ್ ಆರ್ಮಿ,
ಸೇನೆ, ಇನ್ನೊಂದು ಕಡೆ ಶಿಯಾ ಮಿಲಿಟೆಂಟ್ಗಳು, ಇರಾನ್ ಕಡೆಯಿಂದ ಬಂದಂಥವರು, ನಂತರ ಇರಾಕ್ ಕುರ್ದಿಶ್, ಪೇಶ್ಮರ್ಗ ಕುರ್ದಿಸು, ಇವರೆಲ್ಲರೂ ಒಟ್ಟಾರೆಯಾಗಿ ಬಂದು ಐಎಸ್ಐಎಸ್ ಮೇಲೆ ಅಟ್ಯಾಕ್ ಮಾಡಿದರ ಹಿನ್ನೆಲೆಯಲ್ಲಿ ಐಎಸ್ಐಎಸ್ ತನ್ನ ಕಡೆಯಿಂದ ಫಾಲನ್ನ ಕಾಣಲಿಕ್ಕೆ ಆಯಿತು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾರೆ. ನಂತರ ರಖಾ ಪ್ರದೇಶ ಅಂದರೆ ಐಎಸ್ಐಎಸ್ ಕ್ಯಾಲಿಫೇಟಿನ ಡಿಫ್ಯಾಕ್ಟೋ ಕ್ಯಾಪಿಟಲ್, ಇದನ್ನು ಕೂಡ ಐಎಸ್ಐಎಸ್ ಒಂದು ಬಾರಿಗೆ ಕಳ್ಕೊಳ್ಳುತ್ತೆ. ನಂತರ ಡೆರ್ ಎಜೌರ್ ಅನ್ನುವಂಥ ಸಿಟಿಯನ್ನ, ಫಲೂಜಾ ಅನ್ನುವಂಥ ಸಿಟಿಯನ್ನ, ರಮಾದಿ, ಮೊಸುಲ್, ಇವನ್ನ ನಿಧಾನವಾಗಿ ಕಳ್ಕೊಳ್ತಾ ಬರುತ್ತೆ. ಮಿಡ್ 2018 ಹೊತ್ತಿಗೆ ಫಿಸಿಕಲಿ ಐಎಸ್ಐಎಸ್ ಕ್ಯಾಲಿಫೇಟ್ ಅನ್ನ ಡೆಸ್ಟ್ರಾಯ್ ಮಾಡಲಾಯಿತು. ಈಗ ಸದ್ಯಕ್ಕೆ ಐಎಸ್ಐಎಸ್ ಹೆಡ್ ಅನ್ನ ಎಲಿಮಿನೇಟ್ ಮಾಡಲಾಗಿದೆ. 2006 ಅಲ್ಕೈದಾಯಿನ್ ಇರಾಕ್ ಅನ್ನುವಂಥ ಟೆರರ್ ಆರ್ಗನೈಸೇಷನ್ನ ಲೀಡರ್ ಆದಂಥ ಜಾರ್ಕಾವಿ ಅವರನ್ನ ಎಲಿಮಿನೇಟ್ ಮಾಡಲಾಯಿತು. ಹಾಗಂತ ಅಲ್ಕೈದಾಯಿನ್ ಇರಾಕ್ ಅನ್ನ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಲಿಕ್ಕೆ ಆಯ್ತಾ? ಆಗಲಿಲ್ಲ. ಅದೇ ರೀತಿಯಾಗಿ ಒಸಾಮಾ ಬಿನ್ ಲಾಡೆನ್ ಅವರನ್ನ ಎಲಿಮಿನೇಟ್ ಮಾಡಲಾಯಿತು. ಹಾಗಂತ ಅಲ್ಕೈದಾ ಸೆಂಟ್ರಲ್ ಅನ್ನುವಂಥ ಟೆರರಿಸ್ಟ್ ಆರ್ಗನೈಸೇಷನ್ನ ಫಿನಿಶ್ ಮಾಡಲಿಕ್ಕೆ ಆಯ್ತಾ? ಆಗಲಿಲ್ಲ. ಅದೇ ರೀತಿಯಾಗಿ ಈಗ ಐಎಸ್ಐಎಸ್ನ ಚೀಫ್ ಅನ್ನ ಎಲಿಮಿನೇಟ್ ಮಾಡಿದೀವಿ. ಹಾಗಂತ ಐಎಸ್ಐಎಸ್ ಅನ್ನುವಂಥ ಇನ್ಸರ್ಜೆನ್ಸಿ ಆರ್ಗನೈಸೇಷನ್, ಟೆರರಿಸ್ಟ್ ಆರ್ಗನೈಸೇಷನ್ನ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಿದೀವಿ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಐಎಸ್ಐಎಸ್ನ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅನ್ನ ನೋಡಿದ್ದೆ ಆದ್ರೆ ಅದು ಡಿಸೆಂಟ್ರಲೈಸ್ಡ್ ಸ್ಟ್ರಕ್ಚರ್ ಅನ್ನ ಹೊಂದಿದೆ. ಅಟಾನಮಸ್ ಸೆಲ್ಗಳು ಇದಾವೆ, ಅವುಗಳು ತಮ್ಮದೇ ಆದಂತಹ ಟ್ಯಾಕ್ಟಿಕಲ್ ಡಿಸಿಷನ್ಸ್ ಅನ್ನ ತಗೊಳ್ತವೆ. ಅವುಗಳು ಒಂದು ಲೀಡರ್ಶಿಪ್ಗೆ ಲಾಯಲ್ಟಿಯನ್ನು ಎಕ್ಸ್ಪ್ರೆಸ್ ಮಾಡುತ್ತವೆ ಹೊರತು ಲೀಡರ್ ಮೇಲೆ ಡಿಪೆಂಡೆಂಟ್ ಅಲ್ಲ. ಆದ್ದರಿಂದ ಸಮಯ ಸಿಕ್ಕಾಗ, ಸಂದರ್ಭ ಸಿಕ್ಕಾಗ ಇವುಗಳು ರಿವೆಂಜ್ ತಗೊಳ್ಳುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಇರಾಕ್ ಮತ್ತು ಸಿರಿಯಾದಲ್ಲಿ ಕಯೋಟಿಕ್ ಸಿಚುಯೇಷನ್ ಕಂಟಿನ್ಯೂ ಆಗ್ತಾ ಇದೆ, ಲಾಲೆಸ್ನೆಸ್ ಕಂಟಿನ್ಯೂ ಆಗ್ತಾ ಇದೆ. ಇದರ ಒಂದು ಆಪರ್ಚುನಿಟಿಯನ್ನು ಪಡ್ಕೊಂಡು ಐಎಸ್ಐಎಸ್ ಮತ್ತೆ ಕಂಬ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಇದರ ಜೊತೆಗೆ ಲಾಯಲಿಸ್ಟ್ಗಳು ಮತ್ತು ಅಫಿಲಿಯೇಟ್ ಆರ್ಗನೈಸೇಷನ್ಸ್ಗಳು ಕೂಡ ಪ್ರಪಂಚದಾದ್ಯಂತ ಐಎಸ್ಐಎಸ್ಗೆ ಇದಾವೆ. ಫಾರ್ ಎಕ್ಸಾಂಪಲ್, ನೈಜೀರಿಯಾದಲ್ಲಿ ಬೋಕೋ ಹರಾಮ್ ಅನ್ನುವಂಥ ಟೆರರಿಸ್ಟ್ ಆರ್ಗನೈಸೇಷನ್ ಐಎಸ್ಐಎಸ್ಗೆ ಅಫಿಲಿಯೇಟ್ ಆಗಿದೆ. ನಂತರ ಅಫ್ಘಾನಿಸ್ತಾನಲ್ಲಿ ಕೂಡ ಐಎಸ್ಐಎಸ್ನ ಒಂದು ಪ್ರಾವಿನ್ಸ್ ಇದೆ. ಅದೇ ರೀತಿಯಾಗಿ ಲಿಬಿಯಾ ಮತ್ತು ಈಜಿಪ್ಟಿನ ಸನೈ ಪೆನಿನ್ಸಲಾದಲ್ಲಿ ಕೂಡ ಐಎಸ್ಐಎಸ್ನ ಬ್ರಾಂಚ್ಗಳು ಇದಾವೆ. ಇವುಗಳು ಯಾವ ಸಂದರ್ಭದಲ್ಲಿ ಬೇಕಾದರೂ ರಿವೆಂಜ್ಗೆ ಅಂತ ಮತ್ತೆ ಕಂಬ್ಯಾಕ್ ಆಗಬಹುದು ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಐಎಸ್ಐಎಸ್ನ ಚೀಫ್ ಅನ್ನ ಎಲಿಮಿನೇಟ್ ಮಾಡಲಾಗಿದೆ. ಇದು ಐಎಸ್ಐಎಸ್ಗೆ ಒಂದು ಬಿಗ್ ಬ್ಲೋ ಆಗಿದೆ. ಹಾಗಂತ ಐಎಸ್ಐಎಸ್ ಅನ್ನುವಂಥ ಟೆರರಿಸ್ಟ್ ಆರ್ಗನೈಸೇಷನ್ ನಾವು ಎಲಿಮಿನೇಟ್ ಮಾಡ್ದಂಗೆ ಆಗಿಲ್ಲ, ಟೆರರಿಸಂ ಅನ್ನ ಎಂಡ್ ಮಾಡಬೇಕಾಗಿದೆ ಅನ್ನುವಂಥ ಕರೆ ಈ ಆರ್ಟಿಕಲಲ್ಲಿ ಇದೆ. ನಂತರ ನಾವು ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗುದಾದ್ರೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಒಂದು ಆರ್ಟಿಕಲ್ ಇದೆ. ಅದೇನು ಅಂತಂದ್ರೆ, ತಮಿಳುನಾಡಿನ ಕುಡಾಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸೈಬರ್ ಅಟ್ಯಾಕ್ಗೆ ಒಳಗಾಗಿದೆ ಅನ್ನುವಂಥ ಅನುಮಾನಗಳು ಹೊರಗಡೆ ಬಂದಿದ್ವು. ಆದರೆ ಇಲ್ಲಿ ಅಫಿಷಿಯಲ್ಸ್ ಕನ್ಫರ್ಮ್ ಮಾಡ್ತಿದ್ರೆ ಈ ರೀತಿಯ ಅಟ್ಯಾಕ್ಗಳು ಏನೂ ಆಗಿಲ್ಲ ಅಂತ. ಜೊತೆಗೆ ಅಫಿಷಿಯಲ್ಸ್ ಹೇಳೋದು ಅಂತಂದ್ರೆ, ಈ ಪವರ್ ಪ್ಲಾಂಟಿನ ಕಂಟ್ರೋಲ್ ಸಿಸ್ಟಮ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಆಗಿದೆ. ಅಂದರೆ ಯಾವುದೇ ಎಕ್ಸ್ಟರ್ನಲ್ ನೆಟ್ವರ್ಕ್ಗೆ ಇದು ಕನೆಕ್ಟ್ ಆಗಿಲ್ಲ, ಆದ್ದರಿಂದ ಸೈಬರ್ ಅಟ್ಯಾಕ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಅಫಿಷಿಯಲ್ಸ್ ಹೇಳ್ತಿದ್ದಾರೆ. ಇದನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಒಂದು ಕಂಪ್ಯೂಟರ್ ಅನ್ನ ಅಥವಾ ಒಂದು ಕಂಟ್ರೋಲ್ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಬೇಕು ಅಂತಂದ್ರೆ, ಮೊದಲಿಗೆ ಅದು ಕನೆಕ್ಟ್ ಆಗಿರುವಂತ ನೆಟ್ವರ್ಕ್ ಏನಿದೆ ಇದನ್ನ ಆಕ್ಸೆಸ್ ಮಾಡಬೇಕು. ಹ್ಯಾಕರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಯೂಶಲಿ ಈ ನೆಟ್ವರ್ಕ್ಗಳೇನಿದಾವೆ ಇವುಗಳನ್ನ ಕಂಪ್ಲೀಟ್ಲಿ ಅವರ ಕಂಟ್ರೋಲ್ಗೆ ತಗೊಳ್ತಾರೆ. ಈ ನೆಟ್ವರ್ಕಿನ ಮುಖಾಂತರವಾಗಿ ಈ ಕಂಪ್ಯೂಟರ್ ಒಳಗಡೆ ಪ್ರವೇಶ ಮಾಡ್ತಾರೆ. ಈ ಕಂಪ್ಯೂಟರ್ ಅನ್ನ ಕಂಟ್ರೋಲ್ಗೆ ತಗೊಂಡು ತಮಗೆ ಬೇಕಾಗಿರುವಂತಹ ಆಪರೇಷನ್ಸ್ ಅನ್ನ ಮಾಡ್ತಾರೆ. ಇದನ್ನೇ ನಾವು ಸೈಬರ್ ಅಟ್ಯಾಕ್ ಅಂತ ಕರಿತೀವಿ. ಆದರೆ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿನ ಕಂಟ್ರೋಲ್ ಸಿಸ್ಟಮ್ ಕಂಪ್ಲೀಟ್ಲಿ ಸ್ಟ್ಯಾಂಡ್ ಅಲೋನ್ ಆಗಿದೆ. ಅಂದ್ರೆ ಹೊರಗಡೆ ಯಾವ ನೆಟ್ವರ್ಕ್ಗೂ ಲಿಂಕ್ ಆಗಿಲ್ಲ. ಹೊರಗಡೆ ನೆಟ್ವರ್ಕ್ಗೆ ಲಿಂಕ್ ಆಗಿಲ್ಲ ಅಂತಂದ್ರೆ ಈ ಅಟ್ಯಾಕರ್ಸ್ ಈ ಕಂಟ್ರೋಲ್ ಸಿಸ್ಟಮ್ ಅನ್ನ ಆಕ್ಸೆಸ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಜೊತೆಗೆ ಈಗ ಸದ್ಯಕ್ಕೆ ಕೂಡ ಯಾವುದೇ ಅಟ್ಯಾಕ್ಗಳು ಆಗಿಲ್ಲ ಅನ್ನೋದ್ರ ಬಗ್ಗೆ ಅಫಿಷಿಯಲ್ಸ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಈ ಆರ್ಟಿಕಲಿನ ಹಿನ್ನೆಲೆಯಲ್ಲಿ ಸೈಬರ್ ಸೆಕ್ಯೂರಿಟಿಯ ಬಗ್ಗೆ ಕೆಲವೊಂದು ಬೇಸಿಕ್ಸ್ ಅನ್ನ ನಾವು ನೋಡಬೇಕು. ಮೊದಲಿಗೆ ಸೈಬರ್ ಸೆಕ್ಯೂರಿಟಿಯ ವಿಷಯವಾಗಿ ನಮ್ಮ ಮುಂದಿರುವಂತಹ ಚಾಲೆಂಜಸ್ ಏನು ಅಂತಂದ್ರೆ, ಮೊದಲನೆಯದು ಈ ಅಟ್ಯಾಕ್ಗಳು ಅಕ್ರಾಸ್ ದಿ ಬಾರ್ಡರ್ ಆಗೋದು. ಅಂದ್ರೆ ಬೇರೆ ದೇಶದಲ್ಲಿ ಕುಳಿತುಕೊಂಡು ನಮ್ಮ ದೇಶದಲ್ಲಿರುವಂತಹ ಕಂಪ್ಯೂಟರ್ ಮೇಲೆ, ಕಂಟ್ರೋಲ್ ಸಿಸ್ಟಮ್ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಈ ರೀತಿಯ ಸೈಬರ್ ಕ್ರೈಮ್ಗಳನ್ನ ಸುಲಭವಾಗಿ ಕಂಡುಹಿಡಿಯಲಿಕ್ಕೆ ಆಗುದಿಲ್ಲ, ಇನ್ವೆಸ್ಟಿಗೇಷನ್ ಮಾಡೋದು ಕಷ್ಟ, ಮತ್ತು ಆ ಅಪರಾಧಿಗಳನ್ನ ಕರೆದುಕೊಂಡು ಬಂದು ಶಿಕ್ಷೆ ಕೊಡೋದು ಕಷ್ಟ. ಸೊ ಸೈಬರ್ ಸ್ಪೇಸ್ ಅಲ್ಲಿ ಫೇಸ್ಲೆಸ್ ಅಟ್ಯಾಕ್ಗಳು ಆಗೋದ್ರಿಂದ, ಬಿಯಾಂಡ್ ದ ಬಾರ್ಡರ್ ಇಂದ ಅಟ್ಯಾಕ್ಗಳು ಬರೋದ್ರಿಂದ ಒನ್ ಆಫ್ ದಿ ಮೇಜರ್ ಚಾಲೆಂಜ್ ಆಗಿದೆ ನಮಗೆ ಆ ಅಟ್ಯಾಕ್ಗಳನ್ನ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ. ಇದಕ್ಕೋಸ್ಕರ ಗವರ್ನಮೆಂಟ್ ಆಫ್ ಇಂಡಿಯಾ ಏನ್ ಮಾಡಬಹುದು, ಟ್ಯಾಲಿನ್ ಮ್ಯಾನ್ಯುಯಲ್ಗೆ ಜಾಯಿನ್ ಆಗಬಹುದು. ಟ್ಯಾಲಿನ್ ಮ್ಯಾನ್ಯುಯಲ್ ಅಂತಂದ್ರೆ ಗ್ಲೋಬಲಿ ಇರುವಂತಹ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಮ್ಯಾನ್ಯುಯಲ್ ಸೈಬರ್ ಸೆಕ್ಯೂರಿಟಿ ವಿಷಯವಾಗಿ. ಇದಕ್ಕೆ ಇಂಡಿಯಾ ಇದುವರೆಗೂ ಜಾಯಿನ್ ಆಗಿಲ್ಲ. ಇದರ ಬಗ್ಗೆ ಮತ್ತೆ ಯಾವಾಗಾದ್ರೂ ಅಪರ್ಚುನಿಟಿ ಸಿಕ್ಕಾಗ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ನೀವು ಸಜೆಷನ್ ಮಾಡಬಹುದು ನಿಮ್ಮ ಆನ್ಸರ್ ಅಲ್ಲಿ ಇದಕ್ಕೆ ಜಾಯಿನ್ ಆಗಬಹುದು ಅಂತ. ನಂತರ ಎರಡನೇ ಚಾಲೆಂಜ್ ಅಂತಂದ್ರೆ, ನಮ್ಮಲ್ಲಿರುವಂತಹ ಗವರ್ನಮೆಂಟ್ ಏಜೆನ್ಸಿಗಳ ನಡುವೆ ಕೋಆರ್ಡಿನೇಷನ್ ಕಡಿಮೆ ಇರೋದು. ಇದರಿಂದಾಗಿಯೇ ನಮಗೆ ಇವತ್ತು ಸೈಬರ್ ಕ್ರೈಮ್ಗಳನ್ನ ಎಫೆಕ್ಟಿವ್ ಆಗಿ ಡಿಟೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮುಂಚೆನೆ ಅಟ್ಯಾಕ್ಗಳು ಆದ ನಂತರ ಡ್ಯಾಮೇಜ್ ಅನ್ನ ಕಡಿಮೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ, ನಂತರ ಆ ಕ್ರಿಮಿನಲ್ಗಳನ್ನ ಕಂಡುಹಿಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಆದ್ದರಿಂದ ನಾವು ಕೋಆರ್ಡಿನೇಷನ್ ಅನ್ನ ಜಾಸ್ತಿ ಮಾಡಬೇಕು. ಈ ವಿಷಯವಾಗಿ ಗವರ್ನಮೆಂಟ್ ಇತ್ತೀಚೆಗೆ ಎಸ್ಟಾಬ್ಲಿಷ್ ಮಾಡಿರುವಂತಹ ನ್ಯಾಷನಲ್ ಸೈಬರ್ ಕೋಆರ್ಡಿನೇಷನ್ ಸೆಂಟರ್ ಅನ್ನ ಬೇಕಂದ್ರೆ ನಿಮ್ಮ ಆನ್ಸರ್ ಅಲ್ಲಿ ಮೆನ್ಷನ್ ಮಾಡಬಹುದು. ನಂತರ ವೆರಿ ಇಂಪಾರ್ಟೆಂಟ್ ಚಾಲೆಂಜ್ ಅಂತಂದ್ರೆ, ನಮ್ಮಲ್ಲಿ ಸೈಬರ್ ಸೆಕ್ಯೂರಿಟಿ
ವಿಷಯವಾಗಿ ಜಾಗೃತಿ ಕಡಿಮೆ ಇರೋದು, ಓವರ್ಆಲ್ ಸೈಬರ್ ಸೆಕ್ಯೂರಿಟಿಯ ಕಲ್ಚರ್ ಕಡಿಮೆ ಇರೋದು, ಇದರಿಂದಾಗಿಯೇ ಇವತ್ತು ಸೈಬರ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇರೋದು. ಈ ವಿಷಯವಾಗಿ ಗೌರ್ಮೆಂಟ್ ಈಗಾಗಲೇ ಸ್ಟೆಪ್ಸ್ ಅನ್ನು ತಗೊಂಡಿದೆ. ಫಾರ್ ಎಕ್ಸಾಂಪಲ್, ಸೈಬರ್ ಸ್ವಚ್ಛತಾ ಕೇಂದ್ರವನ್ನು ತಗೊಂಡು ಬಂದಿದೆ, ಇದನ್ನು ಕೂಡ ನಿಮ್ಮ ಆನ್ಸರ್ಸಲ್ಲಿ ಮೆನ್ಷನ್ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಚಾಲೆಂಜ್ ಅಂತಂದ್ರೆ, ನ್ಯಾಷನಲ್ ಲೆವೆಲಲ್ಲಿ ಸರಿಯಾದ ಸೈಬರ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಇಲ್ಲದೇ ಇರೋದು. ಇದಕ್ಕೋಸ್ಕರ 2013 ಗವರ್ನಮೆಂಟು ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯನ್ನು ತಗೊಂಡು ಬಂತು. ಇದರಲ್ಲಿರುವಂತಹ ಪ್ರಾವಿಷನ್ಸ್ ನಮಗೆ ವೆರಿ ಇಂಪಾರ್ಟೆಂಟ್, ಮೈನ್ಸ್ ಅಲ್ಲಿ ಕ್ವೆಶನ್ ಕೇಳಬಹುದು. ಈಗಾಗಲೇ ಇದರ ರಿಲೇಟೆಡ್ ಒಂದು ಕ್ವೆಶನ್ ಅನ್ನ ಕೇಳಲಾಗಿದೆ, ನಿಮ್ಮ ಆನ್ಸರ್ಸ್ ಅಲ್ಲಿ ಈ ಪಾಲಿಸಿಯನ್ನ ಮೆನ್ಷನ್ ಮಾಡಬೇಕು. ಡೈರೆಕ್ಟ್ಲಿ ಕೇಳಿದ್ದೆ ಆದ್ರೆ ಇದರಲ್ಲಿರುವಂತಹ ಪ್ರಾವಿಷನ್ಗಳನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಮೊದಲನೇ ಪಾಯಿಂಟ್, ಈ ಪಾಲಿಸಿಯಲ್ಲಿ ಮೆನ್ಷನ್ ಆಗಿರೋದು ಅಂತಂದ್ರೆ, ನಮ್ಮ ದೇಶದಲ್ಲಿ ಸೆಕ್ಯೂರ್ ಸೈಬರ್ ಎಕೋಸಿಸ್ಟಮ್ ಒಂದನ್ನ ಸೃಷ್ಟಿಸಬೇಕು. ಎರಡನೇ ಪಾಯಿಂಟ್ ಅಂತಂದ್ರೆ, ಒಂದು ಅಶ್ಯೂರೆನ್ಸ್ ಫ್ರೇಮ್ವರ್ಕ್ ಅನ್ನ ಸೃಷ್ಟಿಸಬೇಕು. ಮೂರನೇ ಪಾಯಿಂಟ್, ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅನ್ನ ಸ್ಟ್ರೆಂಥನ್ ಮಾಡಬೇಕು. ನಾಲ್ಕನೇ ಪಾಯಿಂಟ್, 24/7 ಮೆಕ್ಯಾನಿಸಮ್ಸ್ ಅನ್ನ ತರಬೇಕಾಗಿದೆ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಲಿಕ್ಕೆ, ಅದು ಸೆಕ್ಟೋರಲ್ ಹಂತದಲ್ಲಿ ಮತ್ತು ನ್ಯಾಷನಲ್ ಹಂತದಲ್ಲಿ. ಸೆಕ್ಟೋರಲ್ ಹಂತದಲ್ಲಿ ಅಂತಂದ್ರೆ ಫಿನಾನ್ಷಿಯಲ್ ಸೆಕ್ಟರ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಲಿಕ್ಕೆ 24/7 ಮೆಕ್ಯಾನಿಸಮ್ ಇರಬೇಕು. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಅಟ್ಯಾಕ್ಗಳು ಆಗ್ತಾವ, ಅದರ ಬಗ್ಗೆ ಎಗೇನ್ ನಮಗೆ 24/7 ಮೆಕ್ಯಾನಿಸಮ್ ಇರಬೇಕು. ಈ ರೀತಿಯಾಗಿ ಸೆಕ್ಟೋರಲ್ ಹಂತದಲ್ಲಿ ನಮಗೆ 24/7 ಮೆಕ್ಯಾನಿಸಮ್ಗಳು ಇರಬೇಕು, ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಇರಬೇಕು. ಇವುಗಳನ್ನ ಕ್ರಿಯೇಟ್ ಮಾಡಬೇಕು, ಇರುವವುಗಳನ್ನ ಎನ್ಹಾನ್ಸ್ ಮಾಡಬೇಕು. ನಂತರ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ಗಳ ರೆಸಿಲಿಯನ್ಸ್ ಮತ್ತು ಪ್ರೊಟೆಕ್ಷನ್ ಅನ್ನ ಎನ್ಹಾನ್ಸ್ ಮಾಡಬೇಕು. ಇಲ್ಲಿ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ, ಮೊದಲಿಗೆ ಅದು ಇನ್ಫಾರ್ಮೇಶನ್ ಅನ್ನ ಹೊಂದಿರುವಂತಹ ಇನ್ಫ್ರಾಸ್ಟ್ರಕ್ಚರ್, ಆ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ದೇಶಕ್ಕೆ ಕ್ರಿಟಿಕಲ್ ಆಗಿದೆ ಅಂದ್ರೆ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್, ಆಧಾರ್ ಡೇಟಾಬೇಸ್, ಇದು ನಮ್ಮ ದೇಶಕ್ಕೆ ಸಾಕಷ್ಟು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ಇದು ಇನ್ಫಾರ್ಮೇಶನ್ ಅನ್ನ ಹೊಂದಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ, ಅದರ ಜೊತೆಗೆ ಇದು ಕ್ರಿಟಿಕಲ್ ಆಗಿದೆ, ಆದ್ದರಿಂದ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಎರಡನೇ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಆಗಿರಬಹುದು, ಮೂರನೇ ಎಕ್ಸಾಂಪಲ್ ಈಗ ಇರುವಂತಹ ಪವರ್ ಪ್ಲಾಂಟಿನ ಕಂಟ್ರೋಲ್ ಸಿಸ್ಟಮ್ಗಳು ಆಗಿರಬಹುದು. ಇವುಗಳನ್ನು ನಾವು ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಈಗ ಸದ್ಯಗಿನ ಆರ್ಟಿಕಲ್ ಅಲ್ಲಿ ನೋಡಿದ್ವಿ, ಕುಡಂಕುಲಂ ಪವರ್ ಪ್ಲಾಂಟಿನ ಕಂಟ್ರೋಲ್ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಲಾಗಿದೆ ಅಂತ. ಈ ಒಂದು ಕಂಟ್ರೋಲ್ ಸಿಸ್ಟಮ್ ನಮಗೆ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ಇದರ ರೆಸಿಲಿಯನ್ಸ್ ಅನ್ನ ಜಾಸ್ತಿ ಮಾಡಬೇಕು, ಪ್ರೊಟೆಕ್ಷನ್ ಅನ್ನ ಜಾಸ್ತಿ ಮಾಡಬೇಕು. ಯಾಕೆ? ಇದು ನಮಗೆ ಕ್ರಿಟಿಕಲ್, ಅದಕ್ಕೋಸ್ಕರ. ಇದಕ್ಕೋಸ್ಕರ ನಾವು ಈಗಾಗಲೇ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್ ಅನ್ನ ತಗೊಂಡು ಬಂದಿದ್ದೀವಿ. ಇದನ್ನ ನೀವು ನಿಮ್ಮ ಆನ್ಸರ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕು. ನಂತರ ಕೊನೆಯ ಪಾಯಿಂಟ್ ಅಂತಂದ್ರೆ, ಇಂಡಿಜಿನಿಯಸ್ ಸೆಕ್ಯೂರಿಟಿ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಬೇಕು ಅನ್ನುವಂತ ಪಾಯಿಂಟ್ ಅನ್ನ ಕೂಡ ಈ ಪಾಲಿಸಿಯಲ್ಲಿ ಹೇಳಲಾಗಿದೆ. ಯಾಕೆಂತಂದ್ರೆ, ನಾವು ಇಂಪೋರ್ಟ್ ಮಾಡಿಕೊಳ್ಳುವಂತಹ ಟೆಕ್ನಾಲಜಿಯಲ್ಲಿ ಅಟ್ಯಾಕ್ಗಳು ಮಾಡಲಿಕ್ಕೆ ಲೂಪ್ ಹೋಲ್ಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಪ್ರೈವೇಟ್ ಕಂಪನಿಗಳು ನಮಗೆ ಎಕ್ಸ್ಪೋರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಎಲೆಕ್ಟ್ರಾನಿಕ್ ಡಿವೈಸಸ್ಗಳಲ್ಲಿ ಅಥವಾ ಸಾಫ್ಟ್ವೇರ್ಗಳಲ್ಲಿ ತಮಗೆ ಬೇಕಾಗಿರುವಂತಹ ಲೂಪ್ ಹೋಲ್ಗಳನ್ನು ಇನ್ಸ್ಟಾಲ್ ಮಾಡಿ ನಂತರ ನಮಗೆ ಎಕ್ಸ್ಪೋರ್ಟ್ ಅನ್ನು ಮಾಡಿರ್ತಾರೆ. ನಂತರ ನಮ್ಮ ಕ್ರಿಟಿಕಲ್ ಇನ್ಫಾರ್ಮೇಶನ್ನು ಅಥವಾ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ನ ಆ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಅಥವಾ ಸಾಫ್ಟ್ವೇರ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದ ನಂತರ ಅವರು ಸೈಬರ್ ಅಟ್ಯಾಕ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆದ್ದರಿಂದ ನಾವು ಇಂಡಿಜಿನಿಯಸ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಬೇಕು ಅನ್ನುವಂಥ ಪಾಯಿಂಟ್ ಈ ಪಾಲಿಸಿಯಲ್ಲಿ ಇದೆ. ಈ ಪಾಲಿಸಿಯಲ್ಲಿರುವಂತಹ ಎಲ್ಲ ಪಾಯಿಂಟ್ಗಳನ್ನ ಒಂದು ಕಡೆ ಬರೆದಿಟ್ಕೊಳ್ಬೇಕು. ನಂತರ ಸೈಬರ್ ಸೆಕ್ಯೂರಿಟಿ ವಿಷಯವಾಗಿ ನಮ್ಮಲ್ಲಿರುವಂತಹ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅನ್ನ ನೋಡಬೇಕು. ಮೊದಲನೇ ಇನ್ಸ್ಟಿಟ್ಯೂಷನ್ NTRO, ನ್ಯಾಷನಲ್ ಟೆಕ್ನಾಲಜಿಕಲ್ ರಿಸರ್ಚ್ ಆರ್ಗನೈಸೇಷನ್. ಇದು ರಾ ಅನ್ನುವಂತಹ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಇದರ ಜೊತೆಗೆ ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ, ಇದನ್ನು ಕೂಡ ಮೆನ್ಷನ್ ಮಾಡಬೇಕು ನಿಮ್ಮ ಆನ್ಸರ್ ಅಲ್ಲಿ. ಇನ್ನೊಂದು ಕಡೆ ನ್ಯಾಷನಲ್ ಕ್ರಿಟಿಕಲ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಸೆಂಟರ್, ಇದನ್ನ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಈ ಒಂದು ಸಂಸ್ಥೆ ಇದೆ. ನಂತರ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್, ಸರ್ಟಿನ್ ಅಂತ ಕರಿತೀವಿ, ಈ ಸಂಸ್ಥೆ ಕೂಡ ಇದೆ. ಇನ್ ಕೇಸ್ ಯಾವುದಾದ್ರೂ ಸೈಬರ್ ಅಟ್ಯಾಕ್ ಆಗಿದೆ ಆದ್ರೆ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಅಂತ ಈ ಸಂಸ್ಥೆಯನ್ನ ನಾವು ಎಸ್ಟಾಬ್ಲಿಷ್ ಮಾಡಿದೀವಿ. ಈ ಸಂಸ್ಥೆಗೆ ಅಟ್ಯಾಕ್ಗಳು ಆಗೋದಕ್ಕಿಂತ ಮುಂಚೆ ಏನಾದರೂ ಇಂಟೆಲಿಜೆನ್ಸ್ ಸಿಕ್ಕಿದೆ ಆದ್ರೆ ಎಗೇನ್ ಈ ಸಂಸ್ಥೆ ಎಲ್ಲ ಸ್ಟೇಕ್ ಹೋಲ್ಡರ್ಗೆ ತನ್ನ ಕಡೆಯಿಂದ ಅಲರ್ಟ್ ಅನ್ನ ಕಳಿಸುತ್ತೆ. ಈ ರೀತಿಯಾಗಿ ಸರ್ಟಿನ್ ಕೆಲಸವನ್ನ ಮಾಡುತ್ತೆ. ಇದು ಓವರ್ಆಲ್ ಸೈಬರ್ ಸೆಕ್ಯೂರಿಟಿಗೆ ಅಂತ ಇರುವಂತ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್. ಈಗ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಪರ್ಟಿಕ್ಯುಲರ್ ಸೆಕ್ಟರ್ಗೆ ಅಂತಾನೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಅನ್ನ ಮಾಡ್ಲಿಕ್ಕೆ ಅಂತ ಸಂಸ್ಥೆಗಳನ್ನ ತರ್ತಿದೀವಿ. ಫಾರ್ ಎಕ್ಸಾಂಪಲ್, ಫಿನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಯಾವುದಾದ್ರೂ ಸೈಬರ್ ಅಟ್ಯಾಕ್ಗಳು ಆಗ್ತವೆ ಅಂತ ನಮಗೇನಾದ್ರೂ ಗೊತ್ತಾಗಿದೆ ಅಂದ್ರೆ ಅದಕ್ಕೆ ಕೆಲಸವನ್ನ ಮಾಡ್ಲಿಕ್ಕೆ ಅಂತೇಳಿ ಸರ್ಟ್ ಫಿನ್ ಅನ್ನ ತಂದಿದೀವಿ. ಅಂದ್ರೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಫಿನಾನ್ಷಿಯಲ್ ಸೆಕ್ಟರ್ ಅಂತ ಸರ್ಟ್ ಫಿನ್, ಇದನ್ನ ಕೂಡ ನಿಮ್ಮ ಆನ್ಸರ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕು. ಇದಾದ ನಂತರ ಯೂಶಲಿ ನಾವು ಸೈಬರ್ ಅಟ್ಯಾಕ್ಗಳನ್ನ ಮೂರು ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಮೊದಲನೆಯದು ಬ್ಲಾಕ್ ಹ್ಯಾಟ್ ಅಂತ, ಅಂದ್ರೆ ಕಪ್ಪು ಟೋಪಿ ಅಂತ ಕರಿತೀವಿ. ಇದನ್ನ ಮಾಡೋದು ಟೆರರಿಸ್ಟ್ಗಳು, ಟೆಕ್ನಾಲಜಿಯನ್ನ ಮಾಸ್ಟರ್ ಮಾಡ್ಕೊಂಡಿರುವಂತಹ ಟೆರರಿಸ್ಟ್ಗಳು ಈ ಅಟ್ಯಾಕ್ ಅನ್ನ ಮಾಡ್ತಾರೆ. ನಂತರ ವೈಟ್ ಹ್ಯಾಟ್ಸ್ ಅಂತ, ಇಲ್ಲಿ ಹ್ಯಾಕರ್ಸು ಅಟ್ಯಾಕ್ ಅನ್ನ ಮಾಡ್ತಾರೆ. ಇವರು ಫೀಸ್ಗೋಸ್ಕರ ಸೈಬರ್ ಕ್ರೈಮ್ ಅನ್ನ ಮಾಡ್ತಾರೆ. ಇವರಿಗೆ ಯಾವುದೇ ಮೋಟಿವೇಶನ್ ಅಥವಾ ಯಾವುದೇ ಕಾಸ್ ಇಂದ ಇನ್ಸ್ಪೈರ್ ಆಗಿ ಈ ಅಟ್ಯಾಕ್ ಅನ್ನ ಮಾಡಿರೋದಿಲ್ಲ. ನಂತರ ಮೂರನೇ ಟರ್ಮ್ ಫ್ರೀ ನೆಟ್ ಮತ್ತು GNU ನೆಟ್ ಅಂತ, ಇವುಗಳನ್ನ ಹ್ಯಾಕರ್ಸು ತಮ್ಮ ಕಡೆಯಿಂದ ಬೇಕಂತಾನೆ ಸೈಬರ್ ಸ್ಪೇಸ್ ಅಲ್ಲಿ ತಗೊಂಡು ಬಂದಿರ್ತಾರೆ. ಇವುಗಳನ್ನ ಬಳಕೆ ಮಾಡಿಕೊಂಡು ಹ್ಯಾಕರ್ಸ್ ಇಲ್ಲೀಗಲ್ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಈ ಟರ್ಮ್ಗಳನ್ನ ನೆನಪಿಟ್ಕೊಳ್ಬೇಕು, ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ.
ನಂತರ ನಾವು ಎಡಿಟೋರಿಯಲ್ಸ್ಗೆ ಶಿಫ್ಟ್ ಆಗೋದರೆ ಇವತ್ತಿನ ಮೊದಲನೇ ಎಡಿಟೋರಿಯಲ್ಲಿ ಅಬಂಡಂಡ್ ವೆಲ್ಗಳು ಅಂದರೆ ಬೋರ್ವೆಲ್ಗಳು ಕ್ಲೋಸ್ ಆಗದೇ ಇರುವಂಥವು, ಇವುಗಳಲ್ಲಿ ಸಾಕಷ್ಟು ಜನ ಮಕ್ಕಳು ಬಿದ್ದು ಜೀವವನ್ನು ಕಳ್ಕೊಳ್ತಿದ್ದಾರೆ. ಇದರ ಬಗ್ಗೆ ಈ ಆರ್ಟಿಕಲ್ಲಿ ವಾಯ್ಸ್ ಅನ್ನು ರೈಸ್ ಮಾಡಿದ್ದಾರೆ. ಮೊದಲನೇ ಪಾಯಿಂಟ್ ಇವರು ಹೇಳೋದು ಅಂತಂದರೆ ಈ ಅಬಂಡಂಡ್ ಬೋರ್ವೆಲ್ಗಳನ್ನು ಕ್ಲೋಸ್ ಮಾಡುವಂಥ ಜವಾಬ್ದಾರಿಯನ್ನು ಲೋಕಲ್ ಬಾಡಿಗಳಿಗೆ ಕೊಡಬೇಕೇ ಹೊರತು ಈ ಬೋರ್ವೆಲ್ಗಳ ಓನರ್ಗಳಿಗೆ ಅಲ್ಲ. ಇಲ್ಲಿ ಲೋಕಲ್ ಬಾಡಿಗಳು ಅಂತಂದರೆ ಪಂಚಾಯತ್ಗಳು ಹಳ್ಳಿಗಳಲ್ಲಿ, ಆದರೆ ಸಿಟಿಗಳಲ್ಲಿ ಆದರೆ ಮುನಿಸಿಪಾಲಿಟಿ ಬಾಡಿಗಳು ಈ ಜವಾಬ್ದಾರಿಯನ್ನು ತಗೊಳ್ಬೇಕು. ಓನರ್ಗಳ ಮೇಲೆ ಬಿಟ್ಟಿದ್ದೆ ಆದರೆ, ಫಾರ್ ಎಕ್ಸಾಂಪಲ್ ಹಳ್ಳಿಗಳಲ್ಲಿ ಈ ಬೋರ್ವೆಲ್ಗಳ ಓನರ್ಗಳು ಯಾರಾಗಿರ್ತಾರೆ? ಫಾರ್ಮರ್ಸ್ ಆಗಿರ್ತಾರೆ. ಫಾರ್ಮರ್ಸ್ ಯೂಶಲಿ ಪೂರ್ ಆಗಿರ್ತಾರೆ, ಅವರ ಹತ್ತಿರ ರಿಸೋರ್ಸಸ್ ಕಡಿಮೆ ಇರ್ತವೆ. ಅಂತಹ ಸಂದರ್ಭದಲ್ಲಿ ಫಾರ್ಮರ್ಸ್ ನಿಜವಾಗ್ಲೂ ಈ ಬೋರ್ವೆಲ್ಗಳನ್ನು ಕ್ಲೋಸ್ ಮಾಡುವ ಎಡೆಗೆ ರಿಸೋರ್ಸಸ್ ಅನ್ನು ಖರ್ಚು ಮಾಡಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಆದ್ದರಿಂದನೇ ಈ ಬೋರ್ವೆಲ್ಗಳು ಓಪನ್ ಇದ್ದಾವೆ, ಆದ್ದರಿಂದನೇ ಸಾಕಷ್ಟು ಜನ ಮಕ್ಕಳು ಸಾವನ್ನ ಅಪ್ತಿದ್ದಾರೆ. ಆ ಕಾರಣದಿಂದಾಗಿ ಇಲ್ಲಿ ಲೇಖಕರು ಹೇಳದಂತಂದ್ರೆ ಈ ಜವಾಬ್ದಾರಿಯನ್ನು ಲೋಕಲ್ ಬಾಡಿಗಳಿಗೆ ಕೊಡಿ ಅಂತ. ಇತ್ತೀಚೆಗೆ ತಾನೇ ನಮಗೆ ಸಿಕ್ಕಿರುವಂತಹ ಎಕ್ಸಾಂಪಲ್ಗಳು ಈ ವಿಷಯವಾಗಿ ಅಂತಂದ್ರೆ ತಮಿಳುನಾಡಿನಲ್ಲಿ ಇತ್ತೀಚೆಗೆ ತಿರುಚಿ ಡಿಸ್ಟಿಕ್ ಅಲ್ಲಿ ಆದಂತಹ ಎಕ್ಸಾಂಪಲ್, ನಂತರ ಕುರುಕ್ಷೇತ್ರದಲ್ಲಿ ಆದಂತ ಎಕ್ಸಾಂಪಲ್, ನಂತರ ಪಂಜಾಬಿನ ಸಂಗೂರ್ ಡಿಸ್ಟಿಕ್ ಅಲ್ಲಿ ಆದಂತ ಎಕ್ಸಾಂಪಲ್. ಇಷ್ಟೆಲ್ಲ ಎಕ್ಸಾಂಪಲ್ಗಳು ಇದ್ರೂ ಕೂಡ ದೇಶದಾದ್ಯಂತ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಟೆಕ್ನಾಲಜಿ ಇಲ್ಲ, ಕಾಮನ್ ಪ್ರೋಟೋಕಾಲ್ ಅನ್ನೋದು ಇಲ್ಲ, ಆದ್ದರಿಂದನೇ ಲಾಸ್ ಆಫ್ ಲೈಫ್ಗಳು ಜಾಸ್ತಿ ಆಗ್ತಿದ್ದಾವೆ ಅನ್ನುವಂಥ ವಾಯ್ಸ್ ಅನ್ನು ರೈಸ್ ಮಾಡಿದರೆ. ತಮಿಳುನಾಡು ವಿಷಯಕ್ಕೆ ಬಂದಿದ್ದರೆ ಪಂಚಾಯತ್ ಆಕ್ಟ್ ಮುಖಾಂತರವಾಗಿ 2015ರಲ್ಲಿ ತಮಿಳುನಾಡು ಗವರ್ನಮೆಂಟ್ ಒಂದು ರೂಲ್ಸ್ ಅನ್ನು ತಗೊಂಡು ಬಂತು. ಅದು ಯಾವುದು ಅಂದರೆ ರೆಗ್ಯುಲೇಷನ್ ಆಫ್ ಸಿಂಕಿಂಗ್ ಆಫ್ ವೆಲ್ಸ್ ಅಂಡ್ ಸೇಫ್ಟಿ ಮೇಜರ್ಸ್ ಅಂತ. ಇದನ್ನ ತಗೊಂಡು ಬಂದಿದ್ದು ಯಾಕೆ ಅಂತಂದ್ರೆ 2010ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಕಡೆಯಿಂದ ಆರ್ಡರ್ ಅನ್ನು ಕೊಟ್ಟಿತ್ತು, ಸಾಕಷ್ಟು ಮೆಷರ್ಸ್ ಅನ್ನ ಹೇಳಿತ್ತು, ಅವುಗಳನ್ನ ಇನ್ಕಾರ್ಪೊರೇಟ್ ಮಾಡ್ಲಿಕ್ಕೆ ಅಂತ ತಮಿಳುನಾಡು ಗವರ್ನಮೆಂಟ್ ಈ ರೂಲ್ಸ್ ಅನ್ನ ತಗೊಂಡು ಬಂದಿತ್ತು. ಆದರೂ ಕೂಡ ಈಗಲೂ ತಮಿಳುನಾಡಿನಲ್ಲಿ ಈ ರೀತಿಯ ಇನ್ಸಿಡೆಂಟ್ಗಳು ಆಗ್ತಾ ಇದಾವೆ. ಆದ್ದರಿಂದ ಲೋಕಲ್ ಬಾಡಿಗಳಿಗೆ ಈ ಜವಾಬ್ದಾರಿಯನ್ನು ಹೊರಿಸೋದು ಸರಿ ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ಒಟ್ಟಾರೆಯಾಗಿ ಇಲ್ಲಿ ಲೇಖಕರು ಹೇಳೋದಂತಂದ್ರೆ ಈ ಓಪನ್ ಬೋರ್ವೆಲ್ಗಳಿಂದಾಗಿ ಒಂದು ಕಡೆ ಮಕ್ಕಳು ಬಲಿಯಾಗ್ತಾ ಇದ್ದಾರೆ, ಹ್ಯೂಮನ್ ಟೋಲ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ರೆಸ್ಕ್ಯೂ ಆಪರೇಷನ್ಗಳಿಗೆ ಅಂತ ಹೈ ಕಾಸ್ಟ್ ಕೂಡ ಹೋಗ್ತಾ ಇದೆ NDRF ಕಡೆಯಿಂದ. ಆದ್ದರಿಂದ ಸ್ಟೆಪ್ಗಳನ್ನು ತರಲೇಬೇಕಾಗಿದೆ. ಸುಪ್ರೀಂ ಕೋರ್ಟ್ ಪಾಯಿಂಟ್ ಔಟ್ ಮಾಡಿ ಹೇಳುತ್ತೆ, ಈ ರೀತಿಯ ಇನ್ಸಿಡೆಂಟ್ಗಳು ಕೇವಲ ಹಳ್ಳಿಗಳಲ್ಲಿ ಮಾತ್ರನೇ ಅಲ್ಲ ಸಿಟಿಗಳಲ್ಲಿ ಕೂಡ ಆಗ್ತಾ ಇದೆ. ಸಿಟಿಗಳಲ್ಲಿ ಗ್ರೌಂಡ್ ವಾಟರ್ಗೋಸ್ಕರ ಬೋರ್ವೆಲ್ಗಳನ್ನು ಕೊರಿತಾ ಇದ್ದಾರೆ, ಅವುಗಳನ್ನು ಕೂಡ ಹಾಗೆಯೇ ಓಪನ್ ಬಿಡ್ತಾ ಇದ್ದಾರೆ. ಆದ್ದರಿಂದ ಈ ರೀತಿಯ ಇನ್ಸಿಡೆಂಟ್ಗಳು ಸಿಟಿಗಳಲ್ಲಿ ಕೂಡ ಆಗ್ತಾ ಇದೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಹೇಳೋದು ಅಂತಂದ್ರೆ ಸಿಟಿಗಳಲ್ಲಿ ಮುನಿಸಿಪಾಲ್ ಬಾಡಿಗಳು, ಪಬ್ಲಿಕ್ ಹೆಲ್ತ್ ಅಥಾರಿಟಿಗಳು ಈ ರೀತಿಯ ಇನ್ಸಿಡೆಂಟ್ಗಳಿಗೆ ಅಕೌಂಟಬಲ್ ಆಗಿರಬೇಕು ಅಂತ. ಜೊತೆಗೆ ಸುಪ್ರೀಂ ಕೋರ್ಟಿನ ಒಪಿನಿಯನ್ ಅಂತಂದ್ರೆ ಇಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಓವರ್ಆಲ್ ಎನ್ಫೋರ್ಸ್ಮೆಂಟ್ಗೆ ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾರೆ. ಅಂದ್ರೆ ಇಲ್ಲಿರುವಂತಹ ವರ್ಡಿಕ್ಟ್ ಆಗಿರಬಹುದು, ರೂಲ್ಸ್ ಆಗಿರಬಹುದು, ಇವುಗಳನ್ನ ಇಂಪ್ಲಿಮೆಂಟ್ ಮಾಡುವಂತಹ ಜವಾಬ್ದಾರಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳ ಮೇಲಿದೆ ಅನ್ನೋದು ಸುಪ್ರೀಂ ಕೋರ್ಟಿನ ಒಪಿನಿಯನ್. ಕೊನೆಯಲ್ಲಿ ಲೇಖಕರು ಹೇಳೋದು ಅಂತಂದ್ರೆ ಸ್ಟೇಟ್ ಗವರ್ನಮೆಂಟ್ಗಳು ತಮ್ಮ ಕಡೆಯಿಂದ ಈ ವೆಲ್ ಸ್ಟ್ರಕ್ಚರ್ಗಳ ವಿಷಯವಾಗಿ ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡಬೇಕು, ನಂತರ ಕ್ರಮಗಳನ್ನ ಕೈಗೊಳ್ಬೇಕು ಅಂತ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ನಂತರ ಈ ಆರ್ಟಿಕಲ್ ಅಲ್ಲಿ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಈಗಾಗಲೇ 18th October ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ವೈದ್ಯಕೀಯ ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಳ್ಳೋಣ, ಕ್ಲಿನಿಕಲ್ ಟ್ರಯಲ್ಗಳನ್ನ ಮಾಡ್ತಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ. ಅಂದ್ರೆ ಯಾವುದಾದ್ರೂ ಹೊಸದಾದ ಮೆಡಿಸಿನ್ ಅನ್ನ ಕಂಡುಹಿಡಿದಿದೆ ಆದ್ರೆ ಅದರ ಎಫೆಕ್ಟಿವ್ನೆಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಅಂತಂದ್ರೆ ಮೊದಲಿಗೆ ಅವರು ಕ್ಲಿನಿಕಲ್ ಟ್ರಯಲ್ ಅನ್ನ ಮಾಡಬೇಕು. ಕೆಲವೊಂದು ಗುಂಪುಗಳ ಮೇಲೆ ಟ್ರಯಲ್ ಅನ್ನ ಪ್ರಯೋಗವನ್ನ ಮಾಡಿ ನಂತರ ಅದೇನಾದರೂ ಎಫೆಕ್ಟಿವ್ನೆಸ್ ಅನ್ನ ಹೊಂದಿದೆ ಅಂತ ಗೊತ್ತಾದ ನಂತರವೇ ಆ ಒಂದು ಮೆಡಿಸಿನ್ ನ ಮಾರುಕಟ್ಟೆಗೆ ತಗೊಂಡು ಬರಬೇಕು. ಈಗ ಇವರು ಟ್ರಯಲ್ ಅನ್ನ ಮಾಡಬೇಕು ಅಂತಂದ್ರೆ ಎರಡು ಗುಂಪುಗಳನ್ನ ಚೂಸ್ ಮಾಡ್ಕೊಳ್ತಾರೆ. ಒಂದು ಗುಂಪನ್ನ ಟ್ರಯಲ್ ಗುಂಪು ಅಂತ ಕರೀತಾರೆ, ಇನ್ನೊಂದು ಗುಂಪನ್ನ ಕಂಟ್ರೋಲ್ ಗುಂಪು ಅಂತ ಕರೀತಾರೆ. ಈ ಟ್ರಯಲ್ ಗುಂಪಿನಲ್ಲಿರುವಂತಹ ಜನತೆಗೆ ಈ ಮೆಡಿಸಿನ್ ಅನ್ನ ಕೊಡ್ತಾರೆ, ಈ ಕಂಟ್ರೋಲ್ ಗುಂಪಿನಲ್ಲಿರುವಂತಹ ಜನತೆಗೆ ಮೆಡಿಸಿನ್ ಅನ್ನ ಕೊಡೋದಿಲ್ಲ. ಸ್ವಲ್ಪ ದಿನಗಳ ನಂತರ ಈ ಒಂದು ಟ್ರಯಲ್ ಗುಂಪಿನ ಮೇಲೆ ಯಾವುದಾದ್ರೂ ಪ್ರಭಾವ ಆಗಿದೆಯಾ ಅನ್ನೋದನ್ನ ನೋಡ್ತಾರೆ. ಈ ಪ್ರಭಾವವನ್ನ ಈ ಕಂಟ್ರೋಲ್ ಗುಂಪಿನ ಮೇಲೆ ಅಂದ್ರೆ ಯಾವುದೇ ಮೆಡಿಸಿನ್ ಅನ್ನ ಕೊಟ್ಟಿಲ್ಲದೆ ಇರುವಂತಹ ಈ ಗುಂಪಿನಲ್ಲಿರುವಂತಹ ಜನತೆಯನ್ನ ಕಂಪೇರ್ ಮಾಡಿ ನೋಡ್ತಾರೆ. ಇನ್ ಕೇಸ್ ಈ ಟ್ರಯಲ್ ಗ್ರೂಪಿನಲ್ಲಿರುವಂತಹ ಜನತೆಯಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಗಿದ್ದೆ ಆದ್ರೆ ಈ ಮೆಡಿಸಿನ್ ಇಂದ ಈ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಕನ್ಕ್ಲೂಷನ್ಗೆ ಬರಬಹುದು. ಇದನ್ನೇ ನಾವು ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಅಂತ ಕರಿತೀವಿ. ಇಲ್ಲಿ ಕಂಟ್ರೋಲ್ಡ್ ಆಗಿ ಮಾಡೋದ್ರಿಂದ ಕಂಟ್ರೋಲ್ ಟ್ರಯಲ್ ಅಂತ ಕರಿತೀವಿ. ರ್ಯಾಂಡಮೈಸ್ಡ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಈ ಗುಂಪಿನಲ್ಲಿರುವಂತಹ ಜನತೆ ಏನಿದ್ರೆ ಇವರನ್ನ ರ್ಯಾಂಡಮ್ ಆಗಿ ತಗೊಂಡಿರ್ತಾರೆ ಅದಕ್ಕೋಸ್ಕರ. ಈ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಗಳನ್ನೇ ಅಭಿಜಿತ್ ಬೆನರ್ಜಿ ಅವರು, ಎಸ್ತರ್ ಡಫ್ಲೋ ಅವರು ಮತ್ತು ಮೈಕೆಲ್ ಕ್ರೆಮೆರ್ ಅವರು ಪ್ರಪಂಚದಾದ್ಯಂತ ಪಾವರ್ಟಿಯನ್ನ ಸ್ಟಡಿ ಮಾಡ್ಲಿಕ್ಕೆ ಅಂತ ಬಳಕೆ ಮಾಡ್ಕೊಳ್ತಾರೆ. ಇದರ ಮುಖಾಂತರವಾಗಿ ಸಾಕಷ್ಟು ರಿಸಲ್ಟ್ ಗಳನ್ನ ಒಪಿನಿಯನ್ ಗಳನ್ನ ಜನರೇಟ್ ಮಾಡಿ ಗವರ್ನಮೆಂಟ್ ಗೆ ಕೊಡ್ತಾರೆ. ಇದರಿಂದಾಗಿ ಪಾವರ್ಟಿಯನ್ನ ರಿಡ್ಯೂಸ್ ಮಾಡ್ಲಿಕ್ಕೆ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಎಕನಾಮಿಕ್ಸ್ ಅಲ್ಲಿ ಇವರಿಗೆ 2019 ಸಾಲಿನ ನೊಬೆಲ್ ಪ್ರೈಸ್ ಅನ್ನ ಕೊಡಲಾಯಿತು. ಇಷ್ಟು ಬೇಸಿಕ್ಸ್ ನಿಮಗೆ ನೆನಪಿರಬೇಕು. ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಗಳ ಬಗ್ಗೆ ನಿಮ್ಮ ಎಕಾನಮಿ ರಿಲೇಟೆಡ್ ಆನ್ಸರ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಬಹುದು. ನಂತರ ಈ ಆರ್ಟಿಕಲ್ ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೊದಲಿಗೆ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಬೇಸಿಕ್ ಅನಾಲಿಸಿಸ್ ಅನ್ನ ಮಾಡೋಣ, ನಂತರ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನು? ನಮ್ಮಲ್ಲಿರುವಂತಹ ಸಿವಿಲ್ ಕೇಸಸ್ ವಿಷಯವಾಗಿ ಅಂದ್ರೆ ಮ್ಯಾರೇಜ್, ಡಿವೋರ್ಸ್, ಇನ್ಹೆರಿಟೆನ್ಸ್,
ಅಡಾಪ್ಷನ್, ಈ ಎಲ್ಲ ಸಿವಿಲ್ ಮ್ಯಾಟರ್ಸ್ ವಿಷಯವಾಗಿ ಎಲ್ಲ ಜನತೆಗೆ ಒಂದು ಕಾಮನ್ ಲಾ ಅನ್ನ ತರಬೇಕು. ಇದನ್ನೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಈ ರೀತಿಯ ಕೋಡ್ ಅನ್ನ ತರಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಡಿಪಿಎಸ್ಪಿಯಲ್ಲಿ ಆರ್ಟಿಕಲ್ 44 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಹೇಳೋದು ಅಂತಂದ್ರೆ, ಸ್ಟೇಟ್ ತನ್ನ ಕಡೆಯಿಂದ ಎಲ್ಲ ಸಿಟಿಜನ್ಸ್ಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರಲಿಕ್ಕೆ ಅಂತ ಎಫರ್ಟ್ಸ್ ಅನ್ನ ಹಾಕಬೇಕು. ಎಂಟೈರ್ ಟೆರಿಟರಿ ಆಫ್ ಇಂಡಿಯಾದಲ್ಲಿ ಇರುವಂತಹ ಜನತೆಗೆ ಅಪ್ಲಿಕಬಲ್ ಆಗುವಂತಹ ಕೋಡ್ಗೆ ಅಂತ ಹೇಳುತ್ತೆ. ಇದು ಡಿಪಿಎಸ್ಪಿಯೇ ಹೊರತು ಮ್ಯಾಂಡೇಟರಿ ಅಲ್ಲ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ಈ ಪಾಯಿಂಟ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಈಗ ನಮಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಬೇಕಾ ಬೇಕು ಅನ್ನೋದಕ್ಕೆ ವಾದಗಳನ್ನ ನೋಡೋಣ. ಮೊದಲನೇ ವಾದ ಅಂತಂದ್ರೆ, ಇಂಡಿಯಾ ಸೆಕ್ಯುಲರ್ ರಿಪಬ್ಲಿಕ್ ಆಗಿದೆ, ಹೀಗಿರಬೇಕಾದ್ರೆ ರಿಲಿಜಿಯನ್ಗಳ ಆಧಾರದ ಮೇಲೆ ಪ್ರಾಕ್ಟೀಸಸ್ ಗಳನ್ನ ತಂದು ಸಿವಿಲ್ ಕೇಸಸ್ಗಳಿಗೋಸ್ಕರ ಡಿಫ್ರೆಂಟ್ ಲಾಗಳನ್ನ ಹೊಂದಿರುವುದರ ಬದಲಾಗಿ ಕಾಮನ್ ಆಗಿ ಎಲ್ಲ ಸಿಟಿಜನ್ಸ್ಗೆ ಅಪ್ಲಿಕಬಲ್ ಆಗುವ ಹಾಗೆ ಕಾಮನ್ ಲಾಗಳನ್ನ ಯಾಕೆ ಹೊಂದಿರಬಾರದು ಅಂತಂದ್ರೆ, ಸಿವಿಲ್ ಕೇಸಸ್ ವಿಷಯವಾಗಿ ಒಂದು ಕಾಮನ್ ಲಾ ಅನ್ನ ತರಬೇಕು. ಅದು ರಿಲಿಜಿಯನ್ಗಳ ಆಧಾರದ ಮೇಲೆ ಇರುವುದು ಬೇಡ, ಯಾಕೆಂತಂದ್ರೆ ನಾವು ಸೆಕ್ಯುಲರ್ ರಿಪಬ್ಲಿಕ್ ಆಗಿದ್ದೀವಿ ಅನ್ನುವಂತ ಮಾತನ್ನ ಹೇಳಬಹುದು. ನಂತರ ಜೆಂಡರ್ ಜಸ್ಟಿಸ್ಗೋಸ್ಕರ ಇವತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕಾಗಿದೆ ಅನ್ನುವಂತ ವಾದ ಇದೆ. ಯಾಕೆಂತಂದ್ರೆ ರಿಲಿಜಿಯನ್ ಆಧಾರದ ಮೇಲೆ ನಮ್ಮಲ್ಲಿರುವಂತಹ ಸಿವಿಲ್ ಕೋಡ್ಗಳು ವುಮೆನ್ ರೈಟ್ಸ್ಗೆ ವಿರುದ್ಧವಾಗಿ, ವುಮೆನ್ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಇದಾವೆ. ಫಾರ್ ಎಕ್ಸಾಂಪಲ್, ಮುಸ್ಲಿಂ ಸಮುದಾಯದಲ್ಲಿ ಬಳಕೆ ಮಾಡುವಂತ ಇನ್ಸ್ಟಂಟ್ ಟ್ರಿಪಲ್ ತಲಾಖ್ ಅನ್ನೋದು, ಇದರಿಂದಾಗಿ ವುಮೆನ್ ಎಗೇನೆಸ್ಟ್ ಆಗಿ ವೈಲೆನ್ಸ್ ಆಗ್ತಾ ಇದೆ, ವುಮೆನ್ ಎಗೇನೆಸ್ಟ್ ಆಗಿ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಅನ್ಯಾಯಗಳು ಆಗ್ತಾ ಇದಾವೆ. ಆದ್ದರಿಂದ ಜೆಂಡರ್ ಜಸ್ಟಿಸ್ ಅನ್ನ ಕೊಡ್ಲಿಕ್ಕೆ, ರೈಟ್ಸ್ ಆಫ್ ದಿ ವುಮೆನ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅನ್ನುವಂತ ವಾದ ಇದೆ. ನಂತರ ಮೂರನೇ ವಾದ ಫಂಡಮೆಂಟಲ್ ರೈಟ್ಸ್ ವಿಷಯವಾಗಿ. ಕಾನ್ಸ್ಟಿಟ್ಯೂಷನ್ ನಮಗೆ ಫಂಡಮೆಂಟಲ್ ರೈಟ್ಸ್ ಅನ್ನ ಗ್ಯಾರಂಟಿ ಮಾಡಿದೆ, ಆದರೆ ಸಾಕಷ್ಟು ಸಿವಿಲ್ ಕೋಡ್ಗಳು ಅಂದ್ರೆ ರಿಲಿಜಿಯನ್ ಆಧಾರದ ಮೇಲೆ ಇರುವಂತಹ ಈ ಸಿವಿಲ್ ಕೋಡ್ಗಳು ಈ ಫಂಡಮೆಂಟಲ್ ರೈಟ್ಗಳನ್ನ ವೈಲೇಟ್ ಮಾಡ್ತಿದ್ದಾವೆ. ಫಾರ್ ಎಕ್ಸಾಂಪಲ್, ಈ ಸಿವಿಲ್ ಕೋಡ್ಗಳಲ್ಲಿ ವುಮೆನ್ಗೆ ಈಕ್ವಲ್ ರೈಟ್ಸ್ ಇಲ್ಲ, ಅಂದ್ರೆ ರೈಟ್ ಟು ಈಕ್ವಾಲಿಟಿಯನ್ನ ವೈಲೇಟ್ ಮಾಡ್ತಿದ್ದಾವೆ ಈ ಕೋಡ್ಗಳು. ಆದ್ದರಿಂದ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ ಮಾಡಿರುವಂತಹ ಈ ಫಂಡಮೆಂಟಲ್ ರೈಟ್ಗಳನ್ನ ಎಲ್ಲ ಜನತೆಗೆ ಕೊಡಬೇಕು ಅಂತಂದ್ರೆ, ಮೊದಲಿಗೆ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರಬೇಕು ಅನ್ನುವಂತ ವಾದ ಇದೆ. ನಾಲ್ಕನೇ ವಾದ ಅಂತಂದ್ರೆ, ನ್ಯಾಷನಲ್ ಇಂಟಿಗ್ರೇಷನ್ ಅನ್ನ, ಯುನಿಟಿಯನ್ನ ಸಾಧಿಸಬೇಕು ಅಂತಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕಾಗಿದೆ. ಯಾಕೆ ಅಂತಂದ್ರೆ, ಈಗಾಗಲೇ ನಮ್ಮಲ್ಲಿ ಕ್ರಿಮಿನಲ್ ಲಾಗಳು ಮತ್ತು ಪರ್ಸನಲ್ ಲಾಗಳನ್ನ ಬಿಟ್ಟು ಇರುವಂತಹ ಇತರ ಸಿವಿಲ್ ಲಾಗಳ ವಿಷಯವಾಗಿ ಎಲ್ಲ ಸಿಟಿಜನ್ಸ್ಗೆ ಅಪ್ಲಿಕಬಲ್ ಆಗುವಂತ ಲಾಗಳನ್ನ ತಂದಿದೀವಿ. ಅಂದ್ರೆ ಎಲ್ಲ ಸಿಟಿಜನ್ಸ್ ಈ ಲಾಗಳ ಮುಂದೆ ಈಕ್ವಲ್, ಈಕ್ವಾಲಿಟಿ ಬಿಫೋರ್ ಲಾ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್, ನ್ಯಾಷನಲ್ ಇಂಟಿಗ್ರೇಷನ್ಗೆ ಕೂಡ ಇದು ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಈಗಾಗಲೇ ನಾವು ಕ್ರಿಮಿನಲ್ ಲಾಗಳನ್ನ ಎಲ್ಲರಿಗೂ ಕಾಮನ್ ಆಗಿ ತಂದಿರೋದ್ರಿಂದ, ಇತರ ಸಿವಿಲ್ ಲಾಗಳನ್ನ ಎಲ್ಲರಿಗೂ ಕಾಮನ್ ಆಗಿ ತಂದಿರೋದ್ರಿಂದ, ಈಗ ಯಾಕೆ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತಂದು ನ್ಯಾಷನಲ್ ಇಂಟಿಗ್ರೇಷನ್ ಅನ್ನ ಅಚೀವ್ ಮಾಡಬಾರದು ಅನ್ನುವಂತ ಮಾತಿದೆ. ನಂತರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಈ ರಿಲಿಜಿಯಸ್ ಮ್ಯಾಟರ್ಗಳನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತಂದಿದ್ದಾದ್ರೆ ಇಂಥ ಲೂಪ್ ಹೋಲ್ ಗಳನ್ನ ಮುಚ್ಚಬಹುದು, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗಳನ್ನ ಕಡಿಮೆ ಮಾಡಬಹುದು. ನಂತರ ಜುಡಿಷರಿ ಈಗಾಗಲೇ ತನ್ನ ಸಪೋರ್ಟ್ ಅನ್ನ ಎಕ್ಸ್ಪ್ರೆಸ್ ಮಾಡಿದೆ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ. ಶಾಬಾನೋ ಕೇಸಲ್ಲಿ ಹೇಳಿದೆ, ಸರಳ ಮುದ್ಗಲ್ ಕೇಸಲ್ಲಿ ಹೇಳಿದೆ, ಮತ್ತು ಇತ್ತೀಚೆಗೆ ಕೂಡ ಸುಪ್ರೀಂ ಕೋರ್ಟ್ ಗೋವಾದಲ್ಲಿ ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರಲಿಕ್ಕೆ ಆಗಿದೆ ಅಂತಂದ್ರೆ ಇತರ ರಾಜ್ಯಗಳಲ್ಲಿ ಯಾಕೆ ತರಲಿಕ್ಕೆ ಆಗುದಿಲ್ಲ ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ದರಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರಬೇಕು ಅಂತ ವಾದ ಮಾಡಬಹುದು ಈ ಗ್ರೌಂಡ್ ಗಳ ಮೇಲೆ. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಡ, ಇದು ಪ್ರಾಕ್ಟಿಕಲ್ ಅಲ್ಲ ಅನ್ನೋದಕ್ಕೆ ಕೆಲವೊಂದು ವಾದಗಳನ್ನ ನೋಡೋಣ. ಮೊದಲನೇ ವಾದ ಅಂತಂದ್ರೆ, ನಾವು ಸೆಕ್ಯುಲಾರಿಸಂಗೋಸ್ಕರ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರಬೇಕು ಅಂತ ಹೊರಟಿದೀವಿ. ಆದರೆ ಸೆಕ್ಯುಲಾರಿಸಂಗೋಸ್ಕರ ಪ್ಲೂರಾಲಿಟಿಯನ್ನ ಬಲಿ ಕೊಡೋದು ಸರಿಯ ಅಂದ್ರೆ ಬಹುತ್ವತೆ ಅಥವಾ ನಮ್ಮಲ್ಲಿರುವಂತಹ ಕಲ್ಚರಲ್ ಡೈವರ್ಸಿಟಿ, ವೈವಿಧ್ಯಮಯತೆ ಏನಿದೆ ಇದನ್ನ ಅಂಡರ್ಮೈನ್ ಮಾಡಿ ಕಾಮನ್ ಆಗಿ ಒಂದು ಯೂನಿಫಾರ್ಮ್ ಲಾ ಅನ್ನ ತಂದಿದ್ದಾದ್ರೆ ನಮ್ಮ ಡೈವರ್ಸಿಟಿಯನ್ನ ನಾವೇ ಕಳೆದುಕೊಂಡ ಹಾಗೆ ಆಗುತ್ತೆ. ಡೈವರ್ಸಿಟಿ ಇಲ್ಲದೆ ನಾವು ಯೂನಿಟಿಯನ್ನ ಸಾಧಿಸೋದು ಕಷ್ಟ. ನ್ಯಾಷನಲ್ ಇಂಟಿಗ್ರೇಷನ್ ಅನ್ನ ಸಾಧಿಸಬೇಕು ಅಂತಂದ್ರೆ ಮೊದಲಿಗೆ ನಾವು ಡೈವರ್ಸಿಟಿಯನ್ನ ಗೌರವವಾಗಿ ಕಾಣಬೇಕು. ಇಲ್ಲಿ ಡೈವರ್ಸಿಟಿಯನ್ನ ಅಂಡರ್ಮೈನ್ ಮಾಡಿ ಯೂನಿಫಾರ್ಮಿಟಿಯನ್ನ ತರುವುದರ ಮುಖಾಂತರವಾಗಿ ಸೆಕ್ಯುಲರಿಸಮ್ ಅನ್ನ ನೀವು ಸಾಧಿಸ್ತೀವಿ ಅಂತ ಹೊರಟಿದ್ದಾದ್ರೆ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನ ನೀವೇ ಬಲಿಕೊಟ್ಟ ಹಾಗೆ ಆಗತ್ತೆ ಅನ್ನೋದು ಮೊದಲನೇ ವಾದ. ಎರಡನೇ ವಾದ ಅಂತಂದ್ರೆ, ಇಲ್ಲಿ ಡೈವರ್ಸಿಟಿ ಇರೋದ್ರಿಂದ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಬರ್ತವೆ. ಇಷ್ಟೊಂದು ಡೈವರ್ಸಿಟಿಗಳನ್ನ ಒಂದಾಗಿ ಒಂದು ಕಡೆ ತಗೊಂಡ್ ಬಂದು ಒಂದು ಯೂನಿಫಾರ್ಮ್ ಕೋಡ್ ಅನ್ನ ತರೋದಕ್ಕೆ ಸಾಧ್ಯನಾ, ಸಾಧ್ಯ ಇಲ್ಲ ಅಂತ ನಾವು ಹೇಳಬಹುದು. ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಕೇವಲ ರಿಲಿಜಿಯಸ್ ಡೈವರ್ಸಿಟಿ ಮಾತ್ರನೇ ಅಲ್ಲ, ಅಂದ್ರೆ ಹಲವಾರು ರಿಲಿಜಿಯನ್ಗಳು ಇದಾವೆ, ಅದು ಮಾತ್ರನೇ ಅಲ್ಲ, ಒಂದು ರಿಲಿಜಿಯನ್ ಅಲ್ಲೇ ಹಲವಾರು ರೀತಿಯ ಪ್ರಾಕ್ಟೀಸ್ಗಳು ಇದಾವೆ. ಕರ್ನಾಟಕದಲ್ಲಿರುವಂತಹ ಹಿಂದೂ ಫಾಲೋ ಮಾಡುವಂತಹ ಪ್ರಾಕ್ಟೀಸ್ ಬೇರೆ, ನಾರ್ತ್ ಈಸ್ಟ್ ಅಲ್ಲಿ ಅಸ್ಸಾಂ ಅಲ್ಲಿರುವಂತಹ ಹಿಂದೂ ಪ್ರಾಕ್ಟೀಸ್ ಮಾಡುವಂತಹ ಪ್ರಾಕ್ಟೀಸಸ್ಗಳೇ ಬೇರೆ, ಉತ್ತರ ಪ್ರದೇಶಲ್ಲಿರುವಂತಹ ಹಿಂದೂ ಫಾಲೋ ಮಾಡುವಂತಹ ಪ್ರಾಕ್ಟೀಸಸ್ಗಳೇ ಬೇರೆ. ಅಂತಂದ್ರೆ ಒಂದು ರಿಲಿಜಿಯನ್ ಅಲ್ಲೇ ಇಷ್ಟೊಂದು ವೈವಿಧ್ಯಮಯತೆ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಈಗಾಗಲೇ ಸಾಕಷ್ಟು ರಿಲಿಜಿಯನ್ಗಳು ಇದಾವೆ, ರಿಲಿಜಿಯಸ್ ಡೈವರ್ಸಿಟಿ ಇದೆ ಅಂತ ನೋಡಿದ್ವಿ. ಒಂದು ರಿಲಿಜಿಯನ್ ಒಳಗಡೆಯೇ ಜಿಯೋಗ್ರಫಿಕಲಿ ಇಷ್ಟೊಂದು ಡೈವರ್ಸಿಟಿ ಇದೆ, ಜೊತೆಗೆ ಒಂದೊಂದು ರಿಲಿಜಿಯನ್ಗಳಲ್ಲಿ ಸಾಕಷ್ಟು ಸೆಕ್ಟ್ಗಳು ಬರ್ತವೆ. ಇಷ್ಟೊಂದು ವೈವಿಧ್ಯಮಯತೆಯನ್ನ ಒಂದು ಯೂನಿಫಾರ್ಮ್ ಲಾ ಅಲ್ಲಿ ಅಕಾಮಡೇಟ್ ಮಾಡ್ಲಿಕ್ಕೆ ಆಗುತ್ತಾ? ಇದು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಅನ್ನ ತೋರಿಸ್ತಾ ಇದೆ ಅಂತ ಹೇಳಬಹುದು ಎರಡನೇ ಮಾತು. ಮೂರನೇ ಮಾತು ಅಂತಂದ್ರೆ, ನಾವು ರಿಲಿಜಿಯಸ್ ಫ್ರೀಡಮ್ ಅನ್ನ
ಕೊಟ್ಟಿದ್ದೀವಿ ಕಾನ್ಸ್ಟಿಟ್ಯೂಷನ್ ಮುಖಾಂತರವಾಗಿ. ಇಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡಿನ ಮುಖಾಂತರವಾಗಿ ಈ ರಿಲಿಜಿಯಸ್ ಫ್ರೀಡಮ್ ಅನ್ನ ಎನ್ಕ್ರೋಚ್ ಮಾಡ್ತಿದ್ದಾರೆ ಅನ್ನುವಂತ ಪರ್ಸೆಪ್ಷನ್ ನಮ್ಮ ಸಮಾಜದಲ್ಲಿ ಇದೆ. ಆದ್ದರಿಂದ ಬೇರೆ ಬೇರೆ ಸಮುದಾಯಗಳು ಈ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಪೋರ್ಟ್ ಮಾಡದೆ ಹೋಗಬಹುದು. ಅದೇ ರೀತಿಯಾಗಿ ನಾಲ್ಕನೇ ಪಾಯಿಂಟ್ ಅಂತಂದ್ರೆ, ಈ ಒಂದು ಪರ್ಸನಲ್ ಲಾಗಳನ್ನ ಜನತೆ ಪರ್ಸನಲ್ ಮ್ಯಾಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಮ್ಯಾರೇಜ್ ಆಗಿರ್ಬೋದು, ಡಿವೋರ್ಸ್ ಆಗಿರ್ಬೋದು, ಅಡಾಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇವುಗಳನ್ನ ಪರ್ಸನಲ್ ಮ್ಯಾಟರ್ ಅಂತ ಕನ್ಸಿಡರ್ ಮಾಡ್ತಾರೆ ಜನತೆ. ಇವುಗಳ ವಿಷಯವಾಗಿ ಸ್ಟೇಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತಂದಿದ್ದೆ ಅಂದ್ರೆ ಇದು ಸ್ಟೇಟ್ ಇಂಟರ್ಫೆರೆನ್ಸ್ ಇನ್ ಪರ್ಸನಲ್ ಮ್ಯಾಟರ್ ಅಂತ ಕನ್ಸಿಡರ್ ಮಾಡ್ತಾರೆ ಜನತೆ. ಇದು ನಾಲ್ಕನೇ ಪಾಯಿಂಟ್. ಐದನೇ ಪಾಯಿಂಟ್ ಅಂತಂದ್ರೆ, ಇತ್ತೀಚೆಗೆ ಲಾ ಕಮಿಷನ್ ಆಫ್ ಇಂಡಿಯಾ ತನ್ನ ಕಡೆಯಿಂದ ಹೇಳುತ್ತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಇಂಡಿಯಾಗೆ ಈ ಸಂದರ್ಭದಲ್ಲಿ ನೈದರ್ ಡಿಸೈರಬಲ್ ನಾರ್ ಫೀಸಿಬಲ್ ಅಂತ. ಆದ್ದರಿಂದ ಈ ಗ್ರೌಂಡ್ಗಳ ಮೇಲೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಡ ಅಂತ ನೀವು ವಾದ ಮಾಡಬಹುದು. ನಂತರ ಕೊನೆಯಲ್ಲಿ ವೇ ಫಾರ್ವರ್ಡ್ ಕೊಡಲೇಬೇಕು, ಅಲ್ಲಿ ನೀವು ನಿಮ್ಮ ಒಪಿನಿಯನ್ ಅನ್ನ ತಗೊಳ್ಳಿ. ನನ್ನ ಕಡೆಯಿಂದ ಒಪಿನಿಯನ್ ಅಂತಂದ್ರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರೋದಕ್ಕಿಂತ ಮುಂಚೆ ಗವರ್ನಮೆಂಟ್ ಯಾಕೆ ಕೋಡಿಫಿಕೇಶನ್ ಅನ್ನ ಮಾಡ್ಲಿಕ್ಕೆ ಎಫರ್ಟ್ಸ್ ಅನ್ನ ಹಾಕಬಾರದು ಅಂತಂದ್ರೆ, ಹಲವಾರು ರಿಲಿಜನ್ಗಳಲ್ಲಿ ಅವರು ಫಾಲೋ ಮಾಡುವಂತ ಪರ್ಸನಲ್ ಲಾಗಳಲ್ಲಿ ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಅನ್ನೋದು ಇಲ್ಲ. ಮೊದಲಿಗೆ ಅವುಗಳನ್ನ ಕೋಡಿಫೈ ಮಾಡಿದ್ದೆ ಆದ್ರೆ ನಮಗೆ ಈ ಲಾಗಳ ಮೇಲೆ ಇರುವಂತ ಆಂಗ್ಸೈಟಿ ಆಗಿರಬಹುದು, ಅನುಮಾನಗಳು ಆಗಿರಬಹುದು, ಕನ್ಫ್ಯೂಷನ್ ಆಗಿರಬಹುದು, ಇವುಗಳು ಕಡಿಮೆ ಆಗ್ತವೆ. ಯಾವಾಗ ಕೋಡಿಫಿಕೇಶನ್ ಇರುತ್ತೋ ಆಗ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಕ್ಲಾರಿಟಿ ಇರುತ್ತೆ. ಇವುಗಳನ್ನ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಅಕಾಮಡೇಟ್ ಮಾಡೋದು ಸುಲಭ ಆಗುತ್ತೆ. ಅಂದ್ರೆ ಮೊದಲನೇ ಸ್ಟೆಪ್ ಕೋಡಿಫೈ ಅನ್ನ ಯಾಕೆ ಮಾಡಬಾರದು. ಎರಡನೇ ಪಾಯಿಂಟ್ ಅಂತಂದ್ರೆ, ಬಾಟಮ್ ಅಪ್ ಅಪ್ರೋಚ್ ಅನ್ನ ನಾವು ಯಾಕೆ ಫಾಲೋ ಮಾಡಬಾರದು ಅಂತಂದ್ರೆ, ಈಗ ನಮ್ಮ ದೇಶದಲ್ಲಿ ಹಲವಾರು ರಿಲಿಜನ್ಗಳಿದಾವೆ, ಹಲವಾರು ಸಮುದಾಯಗಳಿದಾವೆ, ಅವುಗಳೇ ಬಂದು ಗವರ್ನಮೆಂಟ್ಗೆ ಡಿಮ್ಯಾಂಡ್ ಮಾಡುವ ರೀತಿಯಲ್ಲಿ ನಾವು ಯಾಕೆ ಮಾಡಬಾರದು. ಅವುಗಳು ಬಂದು ಡಿಮ್ಯಾಂಡ್ ಮಾಡಿದಾಗ ಗವರ್ನಮೆಂಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತಂದಿದ್ದೆ ಆದ್ರೆ ಅಕ್ಸೆಪ್ಟೆನ್ಸ್ ಜಾಸ್ತಿ ಆಗುತ್ತೆ, ಪ್ರೊಟೆಸ್ಟ್ಗಳು ಕಡಿಮೆ ಆಗ್ತವೆ. ಆದ್ದರಿಂದ ನೀವು ಬಾಟಮ್ ಅಪ್ ಅಪ್ರೋಚ್ ಅನ್ನ ಸಜೆಸ್ಟ್ ಮಾಡಬಹುದು. ಈಗ ನಾವು ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನೋಡೋಣ. ಮೇನ್ಲಿ ಈ ಆರ್ಟಿಕಲ್ ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಅಪೋಸ್ ಮಾಡಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಇತ್ತೀಚೆಗೆ 2019 ಜಾಸ್ ಪೋಲ್ ಕಾಂಟಿನೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈಗಾಗಲೇ ಗೋವಾ ರಾಜ್ಯದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಿದೆ. ಹೀಗಿದ್ದ ಮೇಲೆ ದೇಶದಾದ್ಯಂತ ಯಾಕೆ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರಬಾರದು ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನ ಬರೆದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಅಪೋಸ್ ಮಾಡಿದ್ದಾರೆ. ಇವರ ವಾದ ಮೊದಲನೆಯದ್ದು ಏನಂತಂದ್ರೆ, ಗೋವಾದಲ್ಲಿ ಇವತ್ತು ಇಂಪ್ಲಿಮೆಂಟ್ ಮಾಡ್ತಿರುವಂತಹ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಿವಿಲ್ ಕೋಡ್ ಆಫ್ 1867, ಇದನ್ನ ತಂದಿದ್ದು ಪೋರ್ಚುಗೀಸರು. ಇದರಲ್ಲಿ ಯೂನಿಫಾರ್ಮಿಟಿ ಏನೋ ಇದೆ, ಆದರೆ ಜೆಂಡರ್ ಜಸ್ಟಿಸ್ ಇದೆ ಅನ್ನೋದು ಗ್ಯಾರಂಟಿ ಇಲ್ಲ. ಜೊತೆಗೆ ಹಿಂದೂಗಳಿಗೆ ಕೂಡ ಲಿಮಿಟೆಡ್ ಪಾಲಿಗ್ಯಾಮಿಯನ್ನ ಇದರಲ್ಲಿ ಪರ್ಮಿಟ್ ಮಾಡಲಾಗಿದೆ. ಓವರ್ ಆಲ್ ಇವರು ಹೇಳೋದು ಅಂತಂದ್ರೆ, ಗೋವಾದಲ್ಲಿರುವಂತಹ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ನಾವು ದೇಶದಾದ್ಯಂತ ತರಲಿಕ್ಕೆ ಆಗುದಿಲ್ಲ, ಇದರ ಮುಖಾಂತರವಾಗಿ ಜೆಂಡರ್ ಜಸ್ಟಿಸ್ ಅನ್ನ ಕೊಡ್ತೀವಿ ಅಂತ ಹೇಳೋದು ಕೂಡ ಸುಳ್ಳು ಅನ್ನೋದು ಇವರ ವಾದ. ನಂತರ ಎರಡನೇ ವಾದ ಅಂತಂದ್ರೆ, ಒನ್ ನೇಷನ್ ಒನ್ ಲಾ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡಿನ ಮುಖಾಂತರವಾಗಿ ದೇಶದಾದ್ಯಂತ ಒಂದು ಕಾನೂನನ್ನ ತರಬೇಕು ಅನ್ನುವಂತ ಕಾನ್ಸೆಪ್ಟ್ ಏನಿದೆ ಅದೇ ಇಂಡಿಯಾಗೆ ಸೂಟ್ ಆಗೋಲ್ಲ ಅನ್ನೋದು ಇವರ ಎರಡನೇ ವಾದ. ಯಾಕೆ ಅಂತಂದ್ರೆ, ಪರ್ಸನಲ್ ಲಾಗಳು ಇವತ್ತು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದಾವೆ. ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಹಾಕಿದೀವಿ ಅಂತಂದ್ರೆ ಅದರ ಅರ್ಥ ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲಿ ಪರ್ಟಿಕ್ಯುಲರ್ ಲಾ ಅನ್ನ ತಗೊಂಡು ಬರಬಹುದು. ದೇಶದಾದ್ಯಂತ ಒಂದೇ ಲಾ ಅನ್ನ ತರುವ ಹಾಗಿದ್ರೆ ಆ ಒಂದು ಸಬ್ಜೆಕ್ಟ್ ಅನ್ನ ಯೂನಿಯನ್ ಲಿಸ್ಟ್ ಅಲ್ಲಿ ಹಾಕಬಹುದಿತ್ತು. ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಹಾಕಿದೀವಿ ಅಂತಂದ್ರೆ ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲಿ ಇರುವಂತಹ ನೀಡ್ಸ್ ಅನ್ನ ನೋಡಿಕೊಂಡು ಆ ಸ್ಟೇಟ್ ಗೆ ಬೇಕಾಗಿರುವಂತಹ ಪರ್ಟಿಕ್ಯುಲರ್ ಲಾ ಅನ್ನ ಆ ಪರ್ಟಿಕ್ಯುಲರ್ ಸ್ಟೇಟ್ ತರಲಿ ಅನ್ನುವ ಕಾರಣಕ್ಕೋಸ್ಕರನೇ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಹಾಕಿರೋದು ಪರ್ಸನಲ್ ಲಾಗಳನ್ನ. ಹೀಗಿರಬೇಕಾದ್ರೆ ಎಗೇನ್ ನಾವು ಇದಕ್ಕೆ ಆಪೋಸಿಟ್ ಆಗಿ ಹೋಗಿ ದೇಶದಾದ್ಯಂತ ಒಂದು ಕಾನೂನನ್ನ ತಂದಿದ್ದೆ ಆದ್ರೆ ನಮ್ಮ ಡೈವರ್ಸಿಟಿಗೆ ನಾವು ರೆಸ್ಪೆಕ್ಟ್ ಕೊಟ್ಟ ಹಾಗೆ ಆಗುದಿಲ್ಲ. ಜೊತೆಗೆ ಯಾವ ಒಂದು ರಿಲಿಜಿಯನ್ ಆದ್ರೂ ತಗೊಳ್ಳಿ ನಮ್ಮ ದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಹಿಂದೂ ರಿಲಿಜಿಯನ್ ಅನ್ನೇ ತಗೊಂಡಿದ್ದೆ ಆದ್ರೆ ದೇಶದಾದ್ಯಂತ ಎಲ್ಲ ಹಿಂದೂಗಳು ಒಂದೇ ಲಾ ಇಂದ ಗವರ್ನರ್ ಆಗ್ತಿದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಾದ್ರೂ ತಗೊಳ್ಳಿ, ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಾದ್ರೂ ತಗೊಳ್ಳಿ, ಇವುಗಳಲ್ಲಿ ನಮ್ಮಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಬರ್ತವೆ ರಾಜ್ಯದಿಂದ ರಾಜ್ಯಕ್ಕೆ. ಅದೇ ರೀತಿಯಾಗಿ ಮುಸ್ಲಿಂ ಸಮುದಾಯದಲ್ಲಿ, ಕ್ರಿಶ್ಚಿಯನ್ ಸಮುದಾಯದಲ್ಲಿ ಕೂಡ ಪರ್ಸನಲ್ ಲಾಗಳು ದೇಶದಾದ್ಯಂತ ಯೂನಿಫಾರ್ಮ್ ಆಗಿ ಇಲ್ಲ. ಈಗಿರಬೇಕಾದ್ರೆ ಒಂದು ರಿಲಿಜಿಯನ್ ಅಲ್ಲೇ ಯೂನಿಫಾರ್ಮಿಟಿ ಇಲ್ಲ ಅಂತಂದ್ರೆ ದೇಶದಾದ್ಯಂತ ಇರುವಂತ ಎಲ್ಲ ರಿಲಿಜಿಯನ್ಗಳಿಗೆ ಯೂನಿಫಾರ್ಮ್ ಕೋಡ್ ಅನ್ನ ತರೋದು ನಿಜವಾ, ಇದು ಪ್ರಾಕ್ಟಿಕಬಲ್ಲ ಅನ್ನುವಂತ ಪ್ರಶ್ನೆಯನ್ನ ಇವರು ಹೇಳ್ತಾರೆ. ನಂತರ ಹೇಳೋದು ಅಂತಂದ್ರೆ, ಲೋಕಲ್ ಕಸ್ಟಮ್ಗಳು ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ, ಇವುಗಳಿಗೆ ನಾವು ಕಾನ್ಸ್ಟಿಟ್ಯೂಷನ್ ಮುಖಾಂತರವಾಗಿ ಪ್ರೊಟೆಕ್ಷನ್ ಅನ್ನ ಕೊಟ್ಟಿದೀವಿ. ಅಂದ್ರೆ ನಾವೀಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ತರ್ತಿದೀವಿ ಅಂತಂದ್ರೆ ಈ ಲೋಕಲ್ ಕಸ್ಟಮ್ಗಳನ್ನ ತೆಗೆದು ಹಾಕಬೇಕಾಗುತ್ತೆ, ಇವುಗಳಿಗೆ ಪ್ರೊಟೆಕ್ಷನ್ ಅನ್ನ ತೆಗೆದು ಹಾಕಬೇಕಾಗುತ್ತೆ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿಯನ್ನ ನಾವೇ ಕಿತ್ಕೊಂಡಂಗೆ ಆಗುತ್ತೆ. ನಂತರ ನಾಲ್ಕನೇ ವಾದ ಅಂತಂದ್ರೆ, ಮಿನರ್ವ ಮಿಲ್ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಪಾರ್ಟ್ 4 ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತ ಹೋಗಿ ಪಾರ್ಟ್ 3 ಅನ್ನ ಕಿತ್ಕೊಳ್ಳುವ ಹಾಗಿಲ್ಲ. ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ತೀವಿ, ಇದರಲ್ಲಿರುವಂತಹ ಗೋಲ್ಸ್ ಗಳನ್ನ ಅಚೀವ್ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಪಾರ್ಟ್ 3 ಅಡಿಯಲ್ಲಿರುವಂತಹ ಫಂಡಮೆಂಟಲ್ ರೈಟ್ಸ್ ಗಳನ್ನ, ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ ಮಾಡಿರುವಂತಹ ಈ ರೈಟ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡುವ ಹಾಗಿಲ್ಲ. ಇವೆರಡರ ನಡುವೆ ನೀವು ಬ್ಯಾಲೆನ್ಸ್ ಅನ್ನ ಸಾಧಿಸಬೇಕು, ಅದೇ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದನ್ನ ನಾವು ವೈಲೇಟ್ ಮಾಡ್ದಂಗೆ ಆಗುತ್ತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಇಂಪ್ಲಿಮೆಂಟ್
ಇಂಪ್ಲಿಮೆಂಟ್ ಮಾಡಿದ್ದೆ. ಆದರೆ ಯಾಕೆ ಅಂತಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಪಾರ್ಟ್ 4 ಅಲ್ಲಿ ಬರುವಂತಹ ಗೋಲ್, ಆದರೆ ರೈಟ್ ಟು ರಿಲಿಜನ್ ಅನ್ನೋದು ಪಾರ್ಟ್ 3 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರುವಂತಹ ಫಂಡಮೆಂಟಲ್ ರೈಟ್ ಅದಕ್ಕೋಸ್ಕರ. ನಂತರ ಐದನೇ ವಾದ ಅಂತಂದ್ರೆ, ಇತ್ತೀಚೆಗೆ ತಾನೇ ಲಾ ಕಮಿಷನ್ ಆಫ್ ಇಂಡಿಯಾ ಹೇಳುತ್ತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಂಡಿಯಾಗೆ ನೈದರ್ ಡಿಸೈರಬಲ್ ನಾರ್ ಫೀಸಿಬಲ್ ಅಂತ. ನಂತರ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಯೂನಿಫಾರ್ಮ್ ಸಿವಿಲ್ ಕೋಡಿನ ವಿಷಯವಾಗಿ ಇಲ್ಲಿಯವರೆಗೂ ಯಾವುದೇ ಕ್ಲಿಯರ್ ಬ್ಲೂ ಪ್ರಿಂಟ್ ಅನ್ನ ನಾವು ಪ್ರಿಪೇರ್ ಮಾಡಿಲ್ಲ, ಯಾವುದೇ ಎಕ್ಸ್ಪರ್ಟ್ ಕಮಿಟಿಯನ್ನ ರೆಡಿ ಮಾಡಿಲ್ಲ, ಹಿಂದೂ ಲಾ ಕಮಿಟಿಯನ್ನ ಯಾವ ರೀತಿಯಾಗಿ ತಂದಿದ್ವಿ 1941 ಅಲ್ಲಿ ಆ ರೀತಿಯಾಗಿ. ಆದ್ದರಿಂದ ಈಗ ಹರಿಯಲ್ಲಿ ಗವರ್ನಮೆಂಟ್ ಏನಾದರೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಆದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳ್ತಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ಒಟ್ಟಾರೆಯಾಗಿ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂತ ಟಾಪಿಕ್ಗೆ ನೀವು ರೆಡಿ ಆಗಿದ್ರೆ ಸಾಕು. ನಂತರ ಈ ಆರ್ಟಿಕಲ್ ಅಲ್ಲಿ ಹಿಸ್ಟೋರಿಯನ್ಸ್ ಬಗ್ಗೆ ಕೆಲವೊಂದು ಕಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಆ ಕಮೆಂಟ್ ಗಳು ನಮಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಆದರೆ ಈ ಆರ್ಟಿಕಲ್ ಅನ್ನ ಶುರು ಮಾಡಿರುವ ರೀತಿ ಏನಿದೆ ಇದು ನಮಗೆ ಎಸ್ಸೆಗೆ ಇಂಪಾರ್ಟೆಂಟ್, ಮತ್ತು ಇವರು ಮೆನ್ಷನ್ ಮಾಡಿರುವಂತ ಕೆಲವೊಂದು ವ್ಯಾಲ್ಯೂಗಳು ನಮಗೆ ಜಿಎಸ್ ಪೇಪರ್ 4 ಎಥಿಕ್ಸ್ ಅಲ್ಲಿ ಇಂಪಾರ್ಟೆಂಟ್. ಈ ಆರ್ಟಿಕಲ್ ಅನ್ನ ಶುರು ಮಾಡಿರುವ ರೀತಿ ಅಂತಂದ್ರೆ, ರಜಪೂತ್ ಸನ ತಗೊಂಡಿದ್ದೆ ಆದ್ರೆ ಇವರ ಇತಿಹಾಸವನ್ನ ನೋಡಿದ್ದೆ ಆದ್ರೆ 1200 ವರ್ಷಗಳಿಗೂ ಹೆಚ್ಚು ಇತಿಹಾಸ ನಮಗೆ ಸಿಗುತ್ತೆ. ಅದೇ ರೀತಿಯಾಗಿ 1000 ವರ್ಷಗಳ ಹಿಂದೆ ಈ ರಜಪೂತರು ಗಜನಿಯ ಕೈಯಲ್ಲಿ ಸೋಲನ್ನ ಅನುಭವಿಸ್ತಾರೆ, 800 ವರ್ಷಗಳ ಹಿಂದೆ ಗೋರಿಯ ಕೈಯಲ್ಲಿ ಸೋಲನ್ನ ಅನುಭವಿಸ್ತಾರೆ, 700 ವರ್ಷಗಳ ಹಿಂದೆ ಖಿಲ್ಜಿಯ ಕೈಯಲ್ಲಿ ಸೋಲನ್ನ ಅನುಭವಿಸ್ತಾರೆ, 600 ವರ್ಷಗಳ ಹಿಂದೆ ಬಾಬರ್ ಮತ್ತು ಅಕ್ಬರಿನ ಕೈಯಲ್ಲಿ ಸೋಲನ್ನ ಅನುಭವಿಸ್ತಾರೆ. ಇಷ್ಟೆಲ್ಲ ಸೋಲನ್ನ ಅನುಭವಿಸಿದ್ರೂ ಕೂಡ ಇವರನ್ನ ನಾವು ನೆನಪಿಟ್ಟುಕೊಂಡಿದ್ದೀವಿ. ಯಾಕೆ ಅಂತಂದ್ರೆ, ಇವರ ಕರೇಜ್, ಧೈರ್ಯದಿಂದ, ಇವರ ಪ್ರೈಡ್ ಇಂದಾಗಿ, ಇವರು ಯುದ್ಧ ದೇವತೆಗೆ ತಮ್ಮ ತಲೆಯನ್ನು ಕಡಿದುಕೊಟ್ಟಂತ ರೀತಿಯಿಂದಾಗಿ, ಇವರ ಲಾಯಲ್ ಹಾರ್ಸಸ್ ಗಳಿಂದಾಗಿ, ಈ ರೀತಿಯಾಗಿ ಇವರಲ್ಲಿರುವಂತಹ ವ್ಯಾಲ್ಯೂಸ್ ಇಂದಾಗಿ ನಾವು ಇವರನ್ನ ನೆನ್ಪಿಟ್ಕೊಂಡಿದ್ದೀವಿ ಅನ್ನುವಂತ ರೀತಿಯಲ್ಲಿ ಶುರು ಮಾಡಿದ್ದಾರೆ. ಈ ರೀತಿಯಾಗಿ ನೀವು ನಿಮ್ಮ ಎಸ್ಸೆಯನ್ನ ಶುರು ಮಾಡಬಹುದು. ಯಾವುದಾದ್ರೂ ಒಂದು ವ್ಯಾಲ್ಯೂ ಬೇಸ್ಡ್ ಆಗಿ ಕ್ವೆಶನ್ ಅನ್ನ ಕೇಳಿದ್ದೆ ಆದ್ರೆ, ಅಂದ್ರೆ ಎಸ್ಸೆಯಲ್ಲಿ ವ್ಯಾಲ್ಯೂಸ್ ಆಧಾರದ ಮೇಲೆ ಟಾಪಿಕ್ ಗಳನ್ನ ಕೊಡ್ತಾರೆ. ಆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ಕರೇಜ್ ಅನ್ನುವಂತ ವ್ಯಾಲ್ಯೂ ಬಗ್ಗೆ ಏನಾದ್ರೂ ಎಸ್ಸೆ ಇದ್ದಿದ್ದೆ ಆದ್ರೆ, ಈ ರೀತಿಯಾಗಿ ನೀವು ಎಸ್ಸೆಯನ್ನ ಶುರು ಮಾಡಬಹುದು. ಮತ್ತು ಎಥಿಕ್ಸ್ ಅಲ್ಲಿ ಕೂಡ ಈ ಒಂದು ಎಕ್ಸಾಂಪಲ್ ಅನ್ನ ಸಿಂಪಲ್ ಆಗಿ 4-5 ಪದಗಳಲ್ಲಿ ನೀವು ಮೆನ್ಷನ್ ಮಾಡಬಹುದು. ಇಷ್ಟು ಈ ಆರ್ಟಿಕಲ್ ನ ಉಪಯೋಗ. ನಂತರ ಈ ಆರ್ಟಿಕಲ್ ಅಲ್ಲಿ ಅಫ್ಘಾನಿಸ್ತಾನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಈಗ ಯುಎಸ್ಎ ಅಫ್ಘಾನಿಸ್ತಾನಿಂದ ವಿಡ್ರಾ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಯಾಗೆ ಇರುವಂತಹ ಚಾಲೆಂಜಸ್ ಏನು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಮೊದಲಿಗೆ ಇತ್ತೀಚೆಗೆ ತಾನೇ ನಾವು ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ, ಯುಎಸ್ಎ ಶಾಂತಿ ಮಾತುಕತೆಯನ್ನು ಆಡ್ತಾ ಇತ್ತು ತಾಲಿಬಾನ್ ಜೊತೆಗೆ, ಆದರೆ ಇನ್ ಬಿಟ್ವೀನ್ ಈ ಮಾತುಕತೆಯನ್ನ ವಿಡ್ರಾ ಮಾಡ್ಕೊಳ್ತು ಅಂತ. ಇದರ ಹಿನ್ನೆಲೆಯಲ್ಲೇ ಈ ಆರ್ಟಿಕಲ್ ಅನ್ನ ಬರ್ತಿದ್ದಾರೆ. ಮೊದಲನೇ ಪಾಯಿಂಟ್ ಅಂತಂದ್ರೆ, ಈಗ ಯುಎಸ್ಎ ಪಾಲಿಸಿ ಏನು ಅಂತಂದ್ರೆ, ಅಫ್ಘಾನಿಸ್ತಾನ್ ಅಲ್ಲಿ ಟಾಕ್ಸ್ ಅನ್ನ ರೆಸ್ಯೂಮ್ ಮಾಡ್ಕೊಳ್ಬೇಕು ತಾಲಿಬಾನ್ ಜೊತೆಗೆ, ಒಟ್ಟಾರೆಯಾಗಿ ಒಂದು ಟ್ರೂಪ್ ವಿಡ್ರಾಯಲ್ ಡೀಲ್ ಗೆ ಬರಬೇಕು. ಅದರಲ್ಲೂ ಮಿಸ್ಟರ್ ಟ್ರಂಪ್ ತನ್ನ ಕಡೆಯಿಂದ ಯೂನಿಲ್ಯಾಟ್ರಲಿ ವಿಡ್ರಾಯಲ್ ಅನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಅಂದ್ರೆ ಯಾವುದೇ ಡೀಲ್ ಇಲ್ಲದೆ, ಯಾವುದೇ ಸೀಸ್ ಫೈರ್ ಅಗ್ರಿಮೆಂಟ್ ಇಲ್ಲದೆ ವಿಡ್ರಾ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಡೀಲ್ ಅನ್ನ ಹೇಗಾದ್ರೂ ಮಾಡಿ ಕುದುರಿಸಬೇಕು ಅನ್ನೋದು ಯುಎಸ್ಎಯ ಪಾಲಿಸಿಯಾಗಿದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಯುಎಸ್ಎಯ ಪಾಲಿಸಿಯನ್ನ ನೋಡಿದ್ದೆ ಆದ್ರೆ, ಪಾಕಿಸ್ತಾನ್ಗೆ ಒಳ್ಳೆಯ ಪ್ಲೇಸ್ ಇದೆ, ಆದರೆ ಇಂಡಿಯಾಗೆ ಸಾಕಷ್ಟು ಟಫ್ ಸ್ಪಾಟ್ ಇದೆ. ಯಾಕೆ ಅಂತಂದ್ರೆ, ಪಾಕಿಸ್ತಾನ್ ಇವತ್ತು ತಾಲಿಬಾನ್ ಜೊತೆಗೆ ಒಳ್ಳೆಯ ರಿಲೇಷನ್ಶಿಪ್ ಅನ್ನ ಹೊಂದಿದೆ. ತಾಲಿಬಾನ್ ಜೊತೆಗೆ ಯುಎಸ್ಎ ಮಾತುಕತೆಯನ್ನ ಆಡ್ತಿದೆ ಅಂತಂದ್ರೆ, ಪಾಕಿಸ್ತಾನ್ ಕ್ರಿಟಿಕಲ್ ರೋಲ್ ಅನ್ನ ಪ್ಲೇ ಮಾಡೋದಿದೆ. ಆದ್ದರಿಂದ ಯುಎಸ್ಎಯ ಹತ್ತಿರ ಪಾಕಿಸ್ತಾನ್ಗೆ ಒಳ್ಳೆಯ ಬಾರ್ಗೇನಿಂಗ್ ಪವರ್ ಇದೆ. ಆದರೆ ಇಂಡಿಯಾದ ಪರಿಸ್ಥಿತಿ ಹಾಗಲ್ಲ. ಇಂಡಿಯಾ ತಾಲಿಬಾನ್ ಜೊತೆಗೆ ಮಾತುಕತೆಯನ್ನ ಆಡ್ಲಿಕ್ಕೆ ರೆಡಿ ಇಲ್ಲ, ಆದರೆ ಅಫ್ಘಾನಿಸ್ತಾನ್ ಅಲ್ಲಿ ಶಾಂತಿಯಂತೂ ಬೇಕು ಇಂಡಿಯಾಗೆ. ಇಂಥ ಪರಿಸ್ಥಿತಿಯಲ್ಲಿ ಅಫ್ಘಾನಿಸ್ತಾನ್ ಅಲ್ಲಿ ಏನಾದ್ರೂ ಸಿಚುಯೇಷನ್ ಹೀಗೆಯೇ ಕಂಟಿನ್ಯೂ ಆಗಿದ್ದೆ ಆದ್ರೆ, ಅಂದ್ರೆ ಈಗ ನಡೀತಾ ಇರುವಂತಹ ವಾರ್ ಏನಾದ್ರೂ ಕಂಟಿನ್ಯೂ ಆಗಿದ್ದೆ ಆದ್ರೆ, ಇಂಡಿಯಾ ತನ್ನ ಇಂಟ್ರೆಸ್ಟ್ ಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ ಸಿಗ್ನಿಫಿಕೆಂಟ್ ಎಫರ್ಟ್ ಅನ್ನ ಹಾಕಬೇಕಾಗತ್ತೆ. ಎರಡನೇದಾಗಿ ಇನ್ನೊಂದು ಪಾಸಿಬಿಲಿಟಿ ಅಂತಂದ್ರೆ, ಟಾಕ್ಸ್ ರೆಸ್ಯೂಮ್ ಆಗುತ್ತೆ, ಅಂದ್ರೆ ತಾಲಿಬಾನ್ ಜೊತೆಗೆ ಯುಎಸ್ಎ ಏನಾದ್ರೂ ಟಾಕ್ಸ್ಗೆ ಅಂತ ಬಂದಿದ್ದೆ ಆದ್ರೆ, ಆಗ ಇಂಡಿಯಾ ತನ್ನ ಕಡೆಯಿಂದ ಯಾವ ರೀತಿಯಾಗಿ ರೋಲ್ ಅನ್ನ ಪ್ಲೇ ಮಾಡಬೇಕು ಅನ್ನೋದ್ರ ಬಗ್ಗೆ ಎಫರ್ಟ್ಸ್ ಅನ್ನ ಹಾಕಬೇಕು. ಇನ್ನೊಂದು ಪಾಸಿಬಿಲಿಟಿ ಏನು, ರೀಕನ್ಸಿಲಿಯೇಷನ್ ಪ್ರೋಸೆಸ್ ಅನ್ನೋದು ಸಕ್ಸಸ್ಫುಲ್ ಆಗಿದ್ದೆ ಆದ್ರೆ, ತಾಲಿಬಾನ್ ಏನಾದ್ರೂ ಪವರ್ ಶೇರಿಂಗಿಗೆ ಬಂದು ಗವರ್ನಮೆಂಟ್ ಅನ್ನ ಫಾರ್ಮ್ ಮಾಡಿದ್ದೆ ಆದ್ರೆ ಅಫ್ಘಾನಿಸ್ತಾನ್ ಅಲ್ಲಿ, ಆಗ ತಾಲಿಬಾನ್ ಜೊತೆಗೆ ಎಂಗೇಜ್ ಆಗ್ಲಿಕ್ಕೆ ಇಂಡಿಯಾ ರೆಡಿ ಇರಬೇಕು. ಸೊ ಒಟ್ಟಾರೆಯಾಗಿ ಯಾವ ಪಾಸಿಬಿಲಿಟಿಯನ್ನ ನೋಡಿದ್ರು ಕೂಡ ಇಂಡಿಯಾದ ಫ್ಯೂಚರ್ ಅಷ್ಟೊಂದು ಸುಲಭವಾಗಿಲ್ಲ ಅಫ್ಘಾನಿಸ್ತಾನ್ ಅಲ್ಲಿ. ಹಾಗಂತ ಅಫ್ಘಾನಿಸ್ತಾನ್ ಪಾಲಿಸಿ ಇಲ್ಲಿಯವರೆಗೂ ಸುಲಭವಾಗಿತ್ತು ಅಂತ ಏನೂ ಅಲ್ಲ. ಯಾವಾಗಲೂ ಅಫ್ಘಾನಿಸ್ತಾನ್ ಪಾಲಿಸಿ ಅನ್ನೋದು ಕಾಂಪ್ಲೆಕ್ಸಿಟಿಯೇ. ಆದ್ದರಿಂದ ಇಂಡಿಯಾ ರೆಡಿ ಆಗಿರೋದು ಒಳ್ಳೆಯದು ಅನ್ನುವಂಥ ಟೋನ್ ಈ ಆರ್ಟಿಕಲ್ ಅಲ್ಲಿ ಇದೆ. ನಂತರ ನಾವು ಕ್ವೆಶನ್ಸ್ಗೆ ಶಿಫ್ಟ್ ಆಗೋದರೆ, ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಂತ ಮೊದಲನೇ ಕ್ವೆಶನ್ ಈಗಾಗಲೇ ಯುಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ಕೇಳಿದಂಥದ್ದು ಟ್ರಾಪಿಕಲ್ ಸೈಕ್ಲೋನಿನ ಬಗ್ಗೆ. ಕ್ವೆಶನ್ ಕೇಳುತ್ತೆ, ಸೌತ್ ಅಟ್ಲಾಂಟಿಕ್ ಮತ್ತು ಸೌತ್ ಈಸ್ಟರ್ನ್ ಪೆಸಿಫಿಕ್ ರೀಜನ್ ಅಲ್ಲಿ ಸೈಕ್ಲೋನ್ಗಳು ಯಾಕೆ ಒರಿಜಿನೇಟ್ ಆಗೋದಿಲ್ಲ ಅಂತ. ಯಾಕೆ ಆಗೋದಿಲ್ಲ ಅಂತಂದ್ರೆ, ಸೀ ಸರ್ಫೇಸ್ ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ ಅದಕ್ಕೋಸ್ಕರ. ನಾವು ಟ್ರಾಪಿಕಲ್ ಸೈಕ್ಲೋನ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನೋಡಿದ್ವಿ, ಪ್ರೀ ಕಂಡೀಷನ್ ಟ್ರಾಪಿಕಲ್ ಸೈಕ್ಲೋನ್ ಒರಿಜಿನೇಟ್ ಆಗಬೇಕು ಅಂತಂದ್ರೆ ಸೀ ಸರ್ಫೇಸ್ ಟೆಂಪರೇಚರ್ ಅನ್ನೋದು ಜಾಸ್ತಿ ಇರಬೇಕು, ಸ್ಪೆಷಲಿ 27 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಇರಬೇಕು. ಇದರಿಂದ ನೀರು ಕಾದು ಆವಿಯಾಗುವಂತ ಸಂದರ್ಭದಲ್ಲಿ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಈ ಸೈಕ್ಲೋನ್ಗಳು ಒರಿಜಿನೇಟ್ ಆಗ್ತವೆ ಅಂತ. ಆದ್ದರಿಂದ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಆಗುತ್ತೆ.
ಅದೇ ರೀತಿಯಾಗಿ ನಿನ್ನೆ ದಿನ ಕೊಟ್ಟಂತ ಎರಡನೇ ಕ್ವೆಶನ್, ಜನಸೂಚನಾ ಪೋರ್ಟಲ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವುದಕ್ಕೆ ರಿಲೇಟೆಡ್ ಅಂತ. ಇದು ಆರ್ ಟಿ ಐ ಆಕ್ಟ್ ರಿಲೇಟೆಡ್. ರಾಜಸ್ಥಾನ್ ಗವರ್ನಮೆಂಟ್ ಆರ್ ಟಿ ಐ ಆಕ್ಟ್ ಅನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತ ಈ ಪೋರ್ಟಲ್ ಅನ್ನ ತಗೊಂಡು ಬಂದಿದೆ. ಅದೇ ರೀತಿಯಾಗಿ ಮೂರನೇ ಕ್ವೆಶನ್, ಐ ಆರ್ ಇ ಆರ್ ಸಿಯ ಬಗ್ಗೆ ಯುಪಿಎಸ್ಸಿ ಈಗಾಗಲೇ ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಈ ಒಂದು ಆರ್ಗನೈಸೇಷನ್ ನ ವೆರಿ ರೀಸೆಂಟ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ, ಅದರಲ್ಲೂ ಪೈರಸಿ ಕೇಸಸ್ಗಳು ಜಾಸ್ತಿ ಆದದ್ದರಿಂದ, ಆಯಿಲ್ ಸ್ಪಿಲ್ ಇನ್ಸಿಡೆಂಟ್ಗಳು ಜಾಸ್ತಿ ಆದದ್ದರಿಂದ ಎಸ್ಟಾಬ್ಲಿಷ್ ಮಾಡಲಾಗಿದೆ ಅಂತ ಹೇಳ್ತಾ ಇದೆ. ಆದರೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ, ಐ ಆರ್ ಇ ಆರ್ ಸಿ ನ 1997 ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು ಅಂತ. ಆದ್ದರಿಂದ ವೆರಿ ರೀಸೆಂಟ್ಲಿ ಅಲ್ಲ, ರಾಂಗ್ ಆಯಿತು ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇದು ಒಂದು ಅಲಯನ್ಸ್ ಆಗಿದೆ ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಮಾತ್ರನೇ ಅಂತ. ನಾವು ಈ ಅಸೋಸಿಯೇಷನ್ ನ ಆಬ್ಜೆಕ್ಟಿವ್ ಗಳನ್ನ ನೋಡಿದ್ವಿ, ಮಲ್ಟಿಪಲ್ ಏರಿಯಾದಲ್ಲಿ ಯಾವ ರೀತಿಯಾಗಿ ಕೋಆಪರೇಟ್ ಮಾಡ್ತೀವಿ ಅನ್ನೋದನ್ನ ಕೂಡ ನೋಡಿದ್ವಿ. ಆದ್ದರಿಂದ ಮ್ಯಾರಿಟೈಮ್ ಸೆಕ್ಯೂರಿಟಿ ಮಾತ್ರನೇ ಅನ್ನೋದು ರಾಂಗ್ ಆಯ್ತು. ಆದ್ದರಿಂದ ರೈಟ್ ಆನ್ಸರ್ ಬಂದು ನೈದರ್ ಒನ್ ನಾಟ್ ಟು, ಆಪ್ಷನ್ ಡಿ ಆಗತ್ತೆ. ನಂತರ ಇವತ್ತಿನ ಕ್ವೆಶನ್ಸ್ಗೆ ಶಿಫ್ಟ್ ಆಗೋದಾದ್ರೆ, ಮೊದಲನೇ ಕ್ವೆಶನ್, ಟರ್ಕಿಯನ್ನ ಈಗಾಗಲೇ ನಾವು ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ, ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನ ಕೊಡಲಾಗಿದೆ. ಇದು ಯುಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ 2014 ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ, ರೈಟ್ ಆನ್ಸರ್ ಅನ್ನ ನಾಳೆ ನೋಡೋಣ. ಅದೇ ರೀತಿಯಾಗಿ ಈ ಎರಡನೇ ಕ್ವೆಶನ್ ಅನ್ನ ಕೂಡ 2014 ಪ್ರಿಲಿಮ್ಸ್ ಅಲ್ಲಿ ಯುಪಿಎಸ್ಸಿ ಕೇಳಿದೆ. ಈ ಟಾಪಿಕ್ನ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೀವಿ. ಈ ಕ್ವೆಶನ್ ಅನ್ನ ಕೊಟ್ಟಿರುವ ಉದ್ದೇಶ ಏನು ಅಂತಂದ್ರೆ, ನಿಮಗೆ ಹಿಂದಿನ ವರ್ಷಗಳ ಕ್ವೆಶನ್ಸ್ ಒಂದು ಬಾರಿ ರಿವಿಷನ್ ಆಗಲಿ ಅನ್ನುವ ಕಾರಣಕ್ಕೆ ಈ ಕ್ವೆಶನ್ ಅನ್ನ ಕೊಡಲಾಗಿದೆ. ಇದಕ್ಕೆ ಕೂಡ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ, ರೈಟ್ ಆನ್ಸರ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಇವತ್ತಿನ ಮೂರನೇ ಕ್ವೆಶನ್, ನಿನ್ನೆ ವಿಡಿಯೋದಲ್ಲಿ ನಾವು ಸ್ಮಾರ್ಟ್ ಸಿಟಿ ಮಿಷನ್ ಮತ್ತು ಅಮೃತ್ ಮಿಷನ್ ಎರಡನ್ನೂ ಕಂಪೇರ್ ಮಾಡಿ ಎರಡರ ಡೀಟೇಲ್ಸ್ ಅನ್ನ ಸ್ಟಡಿ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನ ಕೇಳಲಾಗಿದೆ. ಇಷ್ಟು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.